ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ನಾವು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಮಾತಾಡೋಣ. 23 ಮತ್ತೆ 24 ತಿದ್ದುಪಡಿ. ನಾವೇನು ಸಂಪೂರ್ಣ ಭಾರತದ ಸಂವಿಧಾನ ಮಾಡ್ತಾ ಇದೀವಿ, ಸ್ಥಳೀಯ ಸರ್ಕಾರ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಕರಿತೀವಿ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅದರ ಅಡಿಯಲ್ಲಿ ಬರತಕ್ಕಂಥದ್ದು. ಇದು 5ನೇ ವಿಡಿಯೋ, Part-5. ಇದು ನಮ್ಮ ಒಂದು ಸಂಪೂರ್ಣ ಭಾರತದ ಸಂವಿಧಾನ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಸ್ಥಳೀಯ ಸರ್ಕಾರ ಸೆಲ್ಫ್ ಗೌರ್ಮೆಂಟ್ ಅಂದ್ರೆ ಏನು? ಸ್ಥಳೀಯ ಸರ್ಕಾರ, ಸ್ಥಳೀಯ ಸರ್ಕಾರ ಅಂದ ತಕ್ಷಣ ನಮ್ಗೆ ಸ್ನೇಹಿತರೆ ಗಾಂಧೀಜಿ ನೆನಪಾಗ್ತಾರೆ ಅಲ್ವಾ? ಗಾಂಧೀಜಿ ನೆನಪಾಗ್ತಾರೆ. ಗಾಂಧೀಜಿ ಏನ್ ಹೇಳಿದ್ರು, ಸರ್ಕಾರ ಅಂದ್ರೆ ಆಡಳಿತ ಗ್ರಾಮದ ಒಬ್ಬ ಸದಸ್ಯನ ಕೈಗೆ ಹೋಗ್ಬೇಕು ಅಂತ ಅವರ ಆಸೆ ಇತ್ತು. ಗ್ರಾಮೋದ್ಯೋಗ ಅಲ್ವಾ ಖಾದಿ, ಇದ್ರ ಬಗ್ಗೆ ಮಾತಾಡ್ತಾರೆ. ಮತ್ತೆ ಅಧಿಕಾರ ಗ್ರಾಮದಲ್ಲಿ ನೆಲೆಸಿರ್ಬೇಕು, ಕೆಳಗಿನಿಂದ ಮೇಲಕ್ಕೆ ಬರಬೇಕು ಅನ್ನೋದು ಅವರ ಆಸೆ ಇತ್ತು. ಸೊ ಅದ್ರ ಪ್ರಕಾರ ಸ್ಥಳೀಯ ಸರ್ಕಾರ ನಾವು 73-74 ತಿದ್ದುಪಡಿ ತರ್ತೀವಿ. ಈ ಸ್ಥಳೀಯ ಸರ್ಕಾರ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತಂದ್ರೆ, ನಮಗೆ ಗ್ರಾಮೀಣದಲ್ಲಿ ಸ್ನೇಹಿತರೆ ಮೂರು ಭಾಗವಾಗಿ ನಾವು 3-tier ಸಿಸ್ಟಮ್, ಮೂರು ಹಂತದ ವ್ಯವಸ್ಥೆ ಮಾಡ್ತೀವಿ. ಈ 3-tier ಸಿಸ್ಟಮ್ ಅಲ್ಲಿ ಪಂಚಾಯತ್ ಅಂದ್ರೆ ಜಿಲ್ಲಾ ಪಂಚಾಯತ್ ಇರುತ್ತೆ, ತಾಲೂಕು ಬ್ಲಾಕ್ ಸಮಿತೀಸ್ ಅಂದ್ರೆ ತಾಲೂಕು ಪಂಚಾಯತ್, ಪಂಚಾಯತ್ ಅಂದ್ರೆ ಗ್ರಾಮ ಪಂಚಾಯತ್ ಅಂತ ಕರಿತೀವಿ. ಓಕೆ, ಇದು ತಾಲೂಕು, ಇದು ಗ್ರಾಮ ಪಂಚಾಯತ್. ಓಕೆ, ಜಿಲ್ಲಾ. ಅದೇ ತರ ನಮಗೆ ನಗರ ಸ್ಥಳೀಯ ಸಂಸ್ಥೆಗಳು ಅಂತ ಮಾಡ್ತೀವಿ. ನಗರದಲ್ಲಿ ಬೇರೆ, ಗ್ರಾಮೀಣದಲ್ಲಿ ಬೇರೆ. ಅಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಇರುತ್ತೆ, ಮುನ್ಸಿಪಾಲಿಟೀಸ್ ಇರುತ್ತೆ, ಕಂಟೋನ್ಮೆಂಟ್ ಬೋರ್ಡ್ಸ್ ಅಂತ ಇರುತ್ತೆ, ಮತ್ತೆ ಪೋರ್ಟ್ ಟ್ರಸ್ಟ್ಗಳಿರುತ್ತೆ, ಪೋರ್ಟ್ ಟ್ರಸ್ಟ್ ಅಂತ ಬರುತ್ತೆ. ಮುನ್ಸಿಪಲ್ ಕಾರ್ಪೊರೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕಂಟೋನ್ಮೆಂಟ್ ಅಂದ್ರೆ ದುಂಡು ಪ್ರದೇಶಗಳು ಅಂತ ಕರಿತೀವಿ. ಈ ದುಂಡು ಪ್ರದೇಶದಲ್ಲಿ ಏನು ಅಂದ್ರೆ ಸ್ನೇಹಿತರೆ, ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಈಗ ನೋಡಿ, ಸ್ಥಳೀಯ ಸರ್ಕಾರನ ಯಾರು ತರ್ತಕ್ಕಂಥದ್ದು, ಸಂವಿಧಾನದಲ್ಲಿ ಇದೆ, ಅದರ ರಾಜ್ಯ ಸರ್ಕಾರ ಸೃಷ್ಟಿ ಮಾಡ್ಬೇಕಾಗತ್ತೆ, ಮತ್ತೆ ಅದರ ಆಡಳಿತ ಅಡಿಯಲ್ಲಿ ಬರತಕ್ಕಂಥದ್ದು. ಆದ್ರೆ ಈ ಕಂಟೋನ್ಮೆಂಟ್ ಬೋರ್ಡ್ಸ್ ಮಾತ್ರ ಕೇಂದ್ರ ಸರ್ಕಾರ ಮಾಡುತ್ತೆ. ಯಾಕಂದ್ರೆ ಕಂಟೋನ್ಮೆಂಟ್ ಬೋರ್ಡ್ಗಳು, ಈಗ ಬೆಂಗಳೂರು ಕಂಟೋನ್ಮೆಂಟ್ ಬೋರ್ಡ್ ಅಂತಾನೆ ಇದೆ. ಸೊ ಅಲ್ಲಿ ಕಂಟೋನ್ಮೆಂಟ್ ಅನ್ನೋ ಪ್ರದೇಶ ಏನು ಅಂತಂದ್ರೆ, ಅಲ್ಲಿ ಸೈನಿಕರು ತಮ್ಮದೇ ಆದ ಒಂದು ವ್ಯವಸ್ಥೆ ಇಟ್ಕೊಂಡಿರ್ತಾರೆ, ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಇಷ್ಟೇ ಡಿಫ್ರೆನ್ಸ್, ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್. ಇದು ಕೇಂದ್ರ ಸರ್ಕಾರ ಸೃಷ್ಟಿ ಮಾಡಿ ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ರಾಜ್ಯ ಅಂದ್ರೆ ಅಲ್ಲಿ ಒಂದು ಬೋರ್ಡ್ ಅಂದ್ರೆ ಆ ಪ್ರದೇಶದಲ್ಲಿ, ಈ ದುಂಡು ಪ್ರದೇಶದಲ್ಲಿ ಏನೇ ಡೆವಲಪ್ಮೆಂಟ್ ಏನೇ ಮಾಡ್ಬೇಕು ಅಂದ್ರೆ ಅಲ್ಲಿನ ಒಬ್ಬ ಏನು ಮುಖ್ಯವಾದ ಅಧಿಕಾರಿ ಇರ್ತಾರೆ. ಅವರು ಸೈನಿಕರ ಒಂದು ಕಾಲೋನಿ ರೀತಿ ಇರುತ್ತೆ, ಅದನ್ನ ಕಂಟೋನ್ಮೆಂಟ್ ಬೋರ್ಡ್ಸ್ ಅಂತ ಕರೀತಾರೆ. ಓಕೆ, ಸೊ ಈಗ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂದ ತಕ್ಷಣ ನಮಗೆ ಗ್ರಾಮೀಣದಲ್ಲಿ 73 ತಿದ್ದುಪಡಿ ನೆನ್ಪಿಟ್ಕೋಬೇಕಾಗುತ್ತೆ. ಪಂಚಾಯತ್ ರಾಜ್ ಅಂದ ತಕ್ಷಣ ಅದ್ರ ಸ್ಟ್ರಕ್ಚರ್ ಹೆಂಗಿದೆ, ಅದ್ರ ಪವರ್ ಏನಿದೆ, ಅದನ್ನ ಈ ವಿಡಿಯೋದಲ್ಲಿ ಓದ್ತೀವಿ. 74ನೇ ತಿದ್ದುಪಡಿ ಮುನ್ಸಿಪಾಲಿಟೀಸ್ ಇಟ್ಕೋಬೇಕಾಗುತ್ತೆ, ಅದ್ರ ಸ್ಟ್ರಕ್ಚರ್ ಕಂಪೋಸಿಷನ್ ಅನ್ನು ನೋಡ್ಬೇಕಾಗುತ್ತೆ, ಮತ್ತೆ ಒಂದಷ್ಟು ಸಮಿತಿಗಳು ಕಮಿಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಹೆಂಗೆ ಈ ಒಂದು ಸ್ಥಳೀಯ ವಿಕೇಂದ್ರೀಕರಣ, ಏನು ನಮ್ಮ ಅಧಿಕಾರ ವಿಕೇಂದ್ರೀಕರಣಕ್ಕೆ ಹೆಂಗೆ ಆಯ್ತು, ಅಧಿಕಾರ ವಿಕೇಂದ್ರೀಕರಣ ಅಂತ ಕರಿತೀವಿ ಅಲ್ವಾ. ವಿಕೇಂದ್ರೀಕರಣ ವೆರಿ ಇಂಪಾರ್ಟೆಂಟ್, ಇದು ಡಿಸ್ಕಸ್ ಮಾಡೋಣ. ಸೊ ಇದಕ್ಕಿಂತ ಮುಂಚೆ ನಾನು ಮಾಡಿರ್ತಕ್ಕಂಥ ಸ್ನೇಹಿತರೆ ನಾಲ್ಕು ಕಂಪ್ಲೀಟ್ ಮ್ಯಾರಥಾನ್ ವಿಡಿಯೋಸ್ ಏನ್ ಮಾಡ್ತಾ ಇದೀವಿ, ಸಂಪೂರ್ಣ ಭಾರತದ ಸಂವಿಧಾನ ಅಂತ ಹೇಳಿ, ಅದರಲ್ಲಿ ನಾಲ್ಕು ವಿಡಿಯೋಸ್ಗಳಾಗಿದೆ. ಇದು 5ನೇ ವಿಡಿಯೋ, ಅದರ ಲಿಂಕ್ಸ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲ ನಾಲ್ಕು ವಿಡಿಯೋಸ್ ಲಿಂಕ್ಸ್ ಕೊಟ್ಟಿರ್ತೇನೆ, ನಾಲ್ಕು ವಿಡಿಯೋಸ್ ಲಿಂಕ್ಸ್ ಇರುತ್ತೆ ಇಲ್ಲಿ. ಓಕೆ, ಈ ಲಿಂಕ್ಸ್ ಅಲ್ಲಿ ಏನು ಅಂತಂದ್ರೆ, ಒಂದು ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡುತ್ತೆ, ಇನ್ನೊಂದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮತ್ತೆ ಮಾತಾಡುತ್ತೆ, ಇನ್ನೊಂದು ವಿಡಿಯೋ ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡುತ್ತೆ. ಅಂದ್ರೆ ಅಲ್ಲಿ ಬರ್ತಕ್ಕಂಥ ಎಲ್ಲ ರಾಷ್ಟ್ರಪತಿಯಿಂದ ಹಿಡಿದು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಕೌನ್ಸಿಲ್ ಆಫ್ ಮಿನಿಸ್ಟರ್, ಸಂಸತ್, ಎಲ್ಲ ಮಾತು ಎಲ್ಲ ಒಂದು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೆ. ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ, ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಪುನೀತ್ ಫೋರಂ ಅಂತ, ಅಥವಾ ನೀವು ಸರ್ಚ್ ಮಾಡಿದ್ರು ಸಿಗಿರುತ್ತೆ ಈ ರೀತಿ ಇರ್ತಕ್ಕಂಥದ್ದು ಪುನೀತ್ ಫೋರಂ ಅಂತ, ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ನೀವು ಅಲ್ಲೂ ಕೂಡ ಆ ಲಿಂಕ್ಸ್ ಗಳನ್ನ ಪಡ್ಕೋಬಹುದು. ಫೈನ್ ಸರ್, ಹಾಗಾದ್ರೆ ನಾನು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಸ್ಟಾರ್ಟ್ ಮಾಡೋಣ. 73ನೇ ತಿದ್ದುಪಡಿ ಸರ್, 73ನೇ ತಿದ್ದುಪಡಿ ಎತ್ಕೊಂತಾನೆ ಬರ್ಲಿಲ್ಲ ಅದು. 1993 ಜಾರಿಗೆ ಆಗುತ್ತೆ, 92ರಲ್ಲಿ ಇದಕ್ಕೆ ಅಪ್ರೂವಲ್ ಸಿಗುತ್ತೆ, ನಮ್ಮ ಸಂಸತ್ತಿನಲ್ಲಿ ಅಂಗೀಕಾರ ಆಗುತ್ತೆ, ಮೇಲ್ಮನೆ ಕೆಳಮನೆ ಎರಡು ಕಡೆ. ಇದಕ್ಕಿಂತ ಮುಂಚೆ ಇದು ನಮ್ಮ ನರಸಿಂಹರಾವ್ ಸರ್ಕಾರ ಇದ್ದಾಗ ಆಗುತ್ತೆ, ನರಸಿಂಹರಾವ್ ಸರ್ಕಾರ. ಇದಕ್ಕಿಂತ ಮುಂಚೆ ಯಾರು ಮಾಡಿದ ಸರ್? ಮಾಡಿದ್ರು ಸರ್, ತುಂಬಾ ಜನ ಮಾಡಿದ್ರು. ಫಾರ್ ಎಕ್ಸಾಂಪಲ್, ರಾಜೀವ್ ಗಾಂಧಿ 63ನೇ ತಿದ್ದುಪಡಿ ತರ ಟ್ರೈ ಮಾಡ್ತಾರೆ, ಆದ್ರೆ ಆಗಲ್ಲ. ಯಾರು ಸರ್? ರಾಜೀವ್ ಗಾಂಧಿ ಸರ್ಕಾರ, ರಾಜೀವ್ ಗಾಂಧಿ. ಆಮೇಲೆ ಇನ್ಯಾರು ಸರ್? ಅದು ಬಿಟ್ಟು ಇನ್ಯಾರು ಮಾಡಿಲ್ವ. ಅದು ನೆಕ್ಸ್ಟ್ ವಿ ಪಿ ಸಿಂಗ್ ಸರ್ಕಾರ ಬರುತ್ತೆ. ಸೊ ಅವರು ಕೂಡ ಟ್ರೈ ಮಾಡ್ತಾರೆ, ಆದ್ರೆ ಲೋಕಸಭೆಯಲ್ಲಿ ಅಪ್ರೂವ್ ಸಿಗುತ್ತೆ, ರಾಜ್ಯಸಭೆಯಲ್ಲಿ ಅದು ಏನಾಗುತ್ತೆ, ಬಿಲ್ಲು ಅಂಗೀಕಾರ ಆಗಲ್ಲ. ಸೊ ಇದ್ರ ನೆಕ್ಸ್ಟ್ ನರಸಿಂಹರಾವ್ ಸರ್ಕಾರ ಬಂದಾಗ 1991 ನಂತರ ಅವರು ಇದನ್ನ ತರ್ತಾರೆ. ವೆರಿ ಇಂಪಾರ್ಟೆಂಟ್ ಇದು. ಅವಾಗ ನಮ್ಗೆ 11ನೇ ಅನುಸೂಚಿ ಆಗುತ್ತೆ, ಅನುಸೂಚಿ ಅಂದ್ರೆ 11th ಶೆಡ್ಯೂಲ್, ಅನುಸೂಚಿ
ಓಕೆ. ಮತ್ತೆ 9A, 9 ಭಾಗ, 9A ಬಂದು ನಮಗೆ ನಗರ ಸ್ಥಳೀಯ ಅಂದ್ರೆ 74 ತಿದ್ದುಪಡಿ ಬರುತ್ತೆ. ಓಕೆ, ಸೊ 12ನೇ ಸೂಚಿ ಬರುತ್ತೆ ನಮಗೆ ನಗರ, ಇದು ಪಂಚಾಯತ್ಗೆ, ಇದು ಪಂಚಾಯತ್ಗೆ. ಓಕೆ, ಪಂಚಾಯತ್ ಇದು ನಗರ ಸ್ಥಳೀಯ ಸಂಸ್ಥೆಗಳಿಗೆ, ನಗರ ಸ್ಥಳೀಯ ಸಂಸ್ಥೆ. 12ನೇ ಅನುಸೂಚಿ ಅಂದ್ರೆ 12th ಶೆಡ್ಯೂಲ್, ಅನುಸೂಚಿ 12th ಶೆಡ್ಯೂಲ್ ಬರುತ್ತೆ, 9A ಭಾಗ ಆಡ್ ಆಗುತ್ತೆ. ಸೊ ಇದೆರಡು ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಸ್ಟ್ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ. ಆದ್ರೆ ಸರ್, ಪಂಚಾಯತ್ ರಾಜ್ ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿ ಇರಲಿಲ್ವಾ? ಇತ್ತು ಸರ್. ನಮ್ಮ ಸಂವಿಧಾನದಲ್ಲಿ 37ನೇ ವಿಧಿ ಮಾತಾಡುತ್ತೆ ಅದ್ರನ್ನ, ಅದ್ರ ಬಗ್ಗೆ ಬೇಡ, 37 ಬೇಕಾಗಿಲ್ಲ. ಈಗ ನಾನು 40ನೇ ವಿಧಿ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಮ್ಮ ಡಿ ಪಿ ಎಸ್ ಪಿ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲೇ 40ನೇ ವಿಧಿ ಗ್ರಾಮ ಪಂಚಾಯತಿ ಸಂಘಟನೆ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು, ಸ್ವಸರ್ಕಾರ ನಿರ್ವಹಿಸಬೇಕು ಅಂತ ನಮ್ಮ ಆ ಒಂದು 40ನೇ ವಿಧಿ ಹೇಳುತ್ತೆ. ವೆರಿ ಇಂಪಾರ್ಟೆಂಟ್ ವಿಧಿ ಇದು, ಕೇಳ್ತಾನೆ ಎಕ್ಸಾಂಪಲ್ 40ನೇ ವಿಧಿ ಡಿ ಪಿ ಎಸ್ ಪಿಗೆ. ಸೊ ಇದು ನಮ್ಮ ಸಂವಿಧಾನದಲ್ಲಿ ಇದೆ ಅಂದ್ರೆ ಇದು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಕ್ಕಾಗಲ್ಲ, ಯಾಕೆ ಅದಿರೋದು ರಾಜ್ಯ ನಿರ್ದೇಶಕ ತತ್ವಗಳು, ಇದು ನಮ್ಮ ನ್ಯಾಯ ರಕ್ಷಿತವಲ್ಲ ಅಲ್ವಾ ಸರ್. ಡಿ ಪಿ ಎಸ್ ಪಿ ನ್ಯಾಯ ರಕ್ಷಿತವಲ್ಲ, ನ್ಯಾಯ ರಕ್ಷಿತ ಅಲ್ಲ. ಓಕೆ, ಇವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಸ್ನೇಹಿತರೆ. ಫೈನ್ ಸರ್, ಇತ್ತು. ಹಾಗಾದ್ರೆ ನಮ್ಮ ಈ ಸ್ಥಳೀಯ ಸರ್ಕಾರ ಅಥವಾ ಅಧಿಕಾರ ವಿಕೇಂದ್ರೀಕರಣ ನಮ್ಗೆ ಈ ಸ್ವತಂತ್ರ ನಂತರ ಬಂತ ಅಧಿಕಾರ ವಿಕೇಂದ್ರೀಕರಣ? ನೋ ಸರ್, ಅವಾಗ ಬಂದಿರೋದಲ್ಲ, ಇದಕ್ಕೆ ಇತಿಹಾಸನೇ ಇದೆ. ಸೊ ಇತಿಹಾಸನ ಹುಡುಕೊಂಡ್ರೆ ಸರ್, ಫಸ್ಟ್ ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಮೇಲಿಂದ ಕೆಳಗೆ ಅಧಿಕಾರ ಕೊಡ್ತಾ ಬಾರದು ಎಲ್ಲರಿಗೂ. ವಿಕೇಂದ್ರೀಕರಣ ಮೊದಲ ಹಂತ ನಮ್ಮ ಸಂಯುಕ್ತ ಪದ್ಧತಿ ಅಲ್ವಾ, ನಮ್ಮ ರಾಜ್ಯಗಳ ಒಕ್ಕೂಟ ಅಂತ ಕರಿತೀವಿ ನಾವು, ನಮ್ಮ ಸಂಯುಕ್ತನ ನಮ್ಮ ರಾಷ್ಟ್ರನ ರಾಜ್ಯಗಳ ಒಕ್ಕೂಟ ಅಂತ ಕರಿತೀವಿ ಅಲ್ವ ಸರ್. ಸೊ ಇದೇ ಮೊದಲನೇ ವಿಕೇಂದ್ರೀಕರಣ ಅಂದ್ರೆ ಕೇಂದ್ರ ಒಕ್ಕೂಟ ಅಂದ್ರೆ ಏನು ಸರ್? ಕೇಂದ್ರ ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ, ಕೇಂದ್ರ ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ. ಸೊ ಅದ್ರ ನೆಕ್ಸ್ಟ್ ಬರೋದೇ ಸ್ಥಳೀಯ ಸರ್ಕಾರ ಪದ್ಧತಿ, ಅಂದ್ರೆ ರಾಜ್ಯಗಳಲ್ಲೂ ಕೂಡ ನಮ್ಗೆ ಮೂರು ಹಂತದ ವ್ಯವಸ್ಥೆ ಅಧಿಕಾರ ಹಂಚಿಕೆ ಮಾಡ್ತಕ್ಕಂಥದ್ದು. ಓಕೆ, ಹೀಗೆ. ಹಾಗಾದ್ರೆ ಇದಕ್ಕಿಂತ ಮುಂಚೆ ನಾವು ಪ್ರಾಚೀನ ಭಾರತ ನಾವು ನೋಡ್ತಾ ಬಂದ್ರೆ ಸರ್, ಪ್ರಾಚೀನ ಭಾರತದಿಂದನೂ ಕೂಡ ಇದೆ. ಫಾರ್ ಎಕ್ಸಾಂಪಲ್, ಋಗ್ವೇದದಲ್ಲೇ ಸಭಾ ಸಮಿತಿ ಬಗ್ಗೆ ಮಾತಾಡುತ್ತೆ. ಇದು ಪ್ರಜಾಪತಿಯ ಅವಳಿ ಮಕ್ಕಳು ಅಂದ್ರೆ ಅಲ್ಲಿನ ಒಂದು ಅಧಿಕಾರ, ಅಲ್ಲಿ ಗ್ರಾಮಗಳ ಜೊತೆ ಡಿಸ್ಕಷನ್ ನಡೆಯೋದು, ಸೊ ಅಲ್ಲಿನ ಒಂದು ಇದನ್ನ ಮಾಡೋದು. ಸೊ ಇದೆಲ್ಲ ಋಗ್ವೇದದಲ್ಲೂ ಇದೆ. ನಮ್ಮ ಪ್ರಾಚೀನ ಕೃತಿಗಳಾದ ರಾಮಾಯಣ ಆಗಿರ್ಬೋದು, ಬೌದ್ಧರ ಜಾತಕಥೆಗಳಾಗಿರ್ಬೋದು, ಕೋಟಿಲಿನ ಅರ್ಥಶಾಸ್ತ್ರ, ಮಹಾಭಾರತ, ಮೆಗಾಸ್ತನ್ಸ್ನ ಇಂಡಿಕ, ಮತ್ತೆ ಹೀಗೆ ಹಲವಾರುದಲ್ಲೂ ಕೂಡ ಸ್ಥಳೀಯ ಆಡಳಿತದ ಬಗ್ಗೆ ಉಲ್ಲೇಖಗಳಿವೆ. ಮತ್ತೆ ಚಾಲುಕ್ಯರ ಟೈಮಲ್ಲಿ ಗ್ರಾಮ ಸಂಘ, ಗುಪ್ತರ ಟೈಮಲ್ಲಿ ಮಹತ್ತರ, ಚೋಳ ಟೈಮಲ್ಲಿ ಕಾಲರಂ, ಕದಂಬರ ಟೈಮಲ್ಲಿ ಘನಸಂಘ, ಹೀಗೆ ಸ್ಥಳೀಯ ಆಡಳಿತ ನಮ್ಮ ಬೇರೆ ಬೇರೆ ಹೆಸರಲ್ಲಿ ಕರಿತಾ ಇತ್ತು. ಇದು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಾವು ನೋಡಬಹುದು. ಹಾಗೆ ಬ್ರಿಟಿಷರ ನಂತರ ಕೂಡ ನಾವು ಇದನ್ನ ನೋಡ್ತೀವಿ ಸರ್. ನಿಮ್ಗೆ ಗೊತ್ತೇ ಇದೆ, ಭಾರತದ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ? ಲಾರ್ಡ್ ರಿಪ್ಪನ್ನ ಕರಿತೀವಿ ಅಲ್ವಾ? ಯಾಕೆ 1872ರಲ್ಲಿ ಅವನು ಘೋಷಣೆ ಹೊರಡಿಸ್ತಾನ, ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಸೊ ಅದಕ್ಕೆ ರಿಪ್ಪನ್ ಗೊತ್ತುಗಳನ್ನ ಮ್ಯಾಗ್ನಕಾಟ, ಸ್ಥಳೀಯ ಸರ್ಕಾರದ ಮ್ಯಾಗ್ನಕಾಟ ಅಂತ ಕೂಡ ಕರಿತೀವಿ. ಫಸ್ಟ್ ನಮ್ಮ ಬ್ರಿಟಿಷರ ನಂತರ ಒಂದು ಕಾರ್ಪೊರೇಷನ್, ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಫಸ್ಟ್ ಎಸ್ಟಾಬ್ಲಿಷ್ ಆಗುತ್ತೆ, 1688ರಲ್ಲೇ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿ ಒಂದು ನೆಕ್ಸ್ಟ್ ಮುಂಬೈ ಮತ್ತೆ ಕೋಲ್ಕತ್ತಾದಲ್ಲಿ ಕಾರ್ಪೊರೇಷನ್ ಸ್ಥಾಪನೆ ಆಗುತ್ತೆ. ಸೊ ಹೀಗೆ ಬೇರೆ ಬೇರೆಯವರು ಬೇರೆ ಬೇರೆ ಒಂದು ಒಂದು ಇದನ್ನ ವಿಕೇಂದ್ರೀಕರಣಕ್ಕೆ ಮಾಡಿದ್ದಾರೆ. ಬಟ್ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಸೊ ಇದೊಂದು ಇಂಪಾರ್ಟೆಂಟ್, ಇದೊಂದು ಇಂಪಾರ್ಟೆಂಟ್. ಮತ್ತೆ ಲಾರ್ಡ್ ರಿಪ್ಪನ್ ನ ಸ್ಥಳೀಯ ಪಿತಾಮಹ ಅಂತ ಕರಿತೀವಿಲ್ಲ, ಇದೊಂದು ಇಂಪಾರ್ಟೆಂಟ್. ಇದ್ರ ನೆಕ್ಸ್ಟ್ ನಾವು ಬರೋದಾರೆ ಸರ್, ನಮ್ಮ ಭಾರತದಲ್ಲಿ 73 ತಿದ್ದುಪಡಿ ತರಬೇಕು ಅಂತಂದ್ರೆ, ನಾನು ನಿಮ್ಗೆ ರಾಜೀವ್ ಗಾಂಧಿ ಸರ್ಕಾರ ಅದು ಇದು ಎಲ್ಲ ಇತ್ತು, ಸುಮ್ಮನೆ ತಕ್ಷಣ ತರಕಾಗ್ಲಿಲ್ಲ. ಅದು ಅದಕ್ಕೊಂದಷ್ಟು ಕಮಿಟಿಗಳನ್ನ ಮಾಡ್ಕೋತೀವಿ, ಸಮಿತಿಗಳನ್ನ ಮಾಡ್ಕೋತೀವಿ. ತುಂಬಾ ಸಮಿತಿ ಇದೆ, ಅದರಲ್ಲಿ ನಾನು ಸಂವಿಧಾನದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂತ ಸಮಿತಿಗಳು ಮುಖ್ಯವಾದಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಎಕ್ಸಾಂಪಲ್ ಕೇಳೋ ಪಾಯಿಂಟ್ ಮಾತ್ರ ಡಿಸ್ಕಸ್ ಮಾಡೋ ಸ್ನೇಹಿತರೆ. ಬಲವಂತ ರಾಯ್ ಮೆಹ್ತಾ ಸಮಿತಿ 1957ರಲ್ಲಿ ನೇಮಕ ಆಗುತ್ತೆ. ಓಕೆ, ಸೊ ಇವರ ಪ್ರಕಾರ ವಿಕೇಂದ್ರೀಕರಣ ವ್ಯವಸ್ಥೆ ಜಾರಿಗೆ ಬರಬೇಕು ಅಂತ ಹೇಳ್ತಾರೆ. ಮೂರು ಹಂತದ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ, ಮೂರು ಹಂತದ ಪಂಚಾಯತ್ ವ್ಯವಸ್ಥೆ ಜಾರಿಗಳು ಶಿಫಾರಸು ಮಾಡಿದ್ದು ಯಾರು ಅಂದ್ರೆ ಬಲವಂತ ರಾಯ್ ಮೆಹ್ತಾ ಸಮಿತಿ. ಇಲ್ಲಿ ಜಿಲ್ಲಾಧಿಕಾರಿ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಬೇಕು ಅಂತ ಹೇಳ್ತಾರೆ. ಸೊ ಇದರ ಅನ್ವಯ ನಮ್ಗೇನಾಗುತ್ತೆ, ಇಲ್ಲಿ ಜಿಲ್ಲಾ ಪರಿಷತ್, ಗ್ರಾಮ ಪಂಚಾಯತಿ, ಪಂಚಾಯತ್ ಸಮಿತಿ, ಜಿಲ್ಲಾ ಪರಿಷತ್, ಈ ತರ ಮೂರು ಹಂತದ ಬೇಕು ಅಂತ ಹೇಳ್ತಾರೆ. ಜೊತೆಗೆ ಇದರ ಅನ್ವಯ ನಮಗೆ ಫಸ್ಟ್ ರಾಜಸ್ಥಾನದ ರಾಜ್ಯದ ನಾಗೂರು ಜಿಲ್ಲೆಯಲ್ಲಿ ಫಸ್ಟ್ ಪ್ರಥಮ ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಕಾಣ್ತೀವಿ, ಅಲ್ಲಿ ಸ್ಥಾಪನೆ ಆಗುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಭಾರತದಲ್ಲಿ ಪ್ರಥಮವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿದ ರಾಜ್ಯ ಯಾವುದು? ಸೊ ರಾಜಸ್ಥಾನ. ಉದ್ಘಾಟನೆ ಮಾಡೋದು ನೆಹರು ಅವರು. ಅದಾದ್ಮೇಲೆ ರಾಜ್ಯ ಆಂಧ್ರಪ್ರದೇಶ ಎರಡನೇ ಒಂದು ರಾಜ್ಯ ಆಗುತ್ತೆ. ಆಮೇಲೆ ಕರ್ನಾಟಕ, ಬಿಹಾರ, ತಮಿಳುನಾಡು, ಪಶ್ಚಿಮ ಬಂಗಾಳ ಎಲ್ಲಾ ಕಡೆ ಜಾರಿ ಆಗ್ತಾ ಬರ್ತಾರೆ.
ಸೊ ನೆಕ್ಸ್ಟ್ ಸಮಿತಿ ಕೇಸ್ ಅಂತ ನಮ್ಮ ಸಮಿತಿ. ಇದು ಸ್ಪೆಷಲಿ ಏನಕ್ಕಾಗಿ ಈ ಸಮಿತಿಲಿ ಏನಾಗುತ್ತೆ ಅಂದ್ರೆ ಹಣಕಾಸು ಹಂಚಿಕೆ, ಹಣಕಾಸು ವಿಕೇಂದ್ರೀಕರಣ. ಈಗ ರಾಜ್ಯ ಸರ್ಕಾರ ಪಂಚಾಯತ್ ರಾಜ್ ವ್ಯವಸ್ಥೆ ನೋಟಿಫಿಕೇಶನ್ ಮಾಡಿ ನಮ್ಮ ಈಗ ಫಾರ್ ಎಕ್ಸಾಂಪಲ್ ನಮ್ಮ ರಾಜ್ಯ ತಗೊಳ್ಳಿ, ಇಲ್ಲಿ ನಿಮ್ಗೆ ಗೊತ್ತಿದೆ ಜಿಲ್ಲಾ ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತ್ ಅಥವಾ ಜಿಲ್ಲಾ ಪರಿಷತ್, ನೆಕ್ಸ್ಟ್ ತಾಲೂಕು ಇದೆ, ತಾಲೂಕು ಅದ್ರ ನೆಕ್ಸ್ಟ್ ನಮ್ಗೇನಿದೆ ಸರ್ ಗ್ರಾಮ ಇದೆ. ಸೊ ಇದಕ್ಕೆ ಅಧಿಕಾರ ವಿಕೇಂದ್ರೀಕರಣ ಜೊತೆಗೆ ಹಣಕಾಸು ವಿಕೇಂದ್ರೀಕರಣ ಆಗ್ಬೇಕಲ್ಲ. ಎಕ್ಸಾಂಪಲ್ ಕೇಳ್ತಾರೆ, ಹಣಕಾಸು ವಿಕೇಂದ್ರೀಕರಣ ಸಮಿತಿ ಯಾರ ಒಂದು ಅಧ್ಯಕ್ಷ ಸಮಿತಿಯ ಶಿಫಾರಸು, ಕೇಸ್ ಅಂತ ನಮ್ಮ ಸಮಿತಿ ಹೆಂಗೆ ಹೆಂಗೆ ಫಾರ್ ಎಕ್ಸಾಂಪಲ್ ಗ್ರಾಮ ಪಂಚಾಯತಿ ಏನೇನ ಕಲೆಕ್ಟ್ ಮಾಡ್ಕೋಬೇಕು, ಯಾವ ಒಂದು ಟ್ಯಾಕ್ಸ್ ಗಳನ್ನ, ಈಗ ಫಾರ್ ಎಕ್ಸಾಂಪಲ್ ಪಂಚಾಯತಿ ಮನೆಗಳು ತೆರಿಗೆ, ಭೂಕಂದಾಯ, ಓಕೆ, ಜಿಲ್ಲಾ ಪಂಚಾಯತಿಗಳು ಏನೇನ್ ಮಾಡ್ಬೇಕು, ತಾಲೂಕು, ಈ ರೀತಿ ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡುತ್ತೆ. ಮತ್ತೆ 1977 ಇನ್ನೊಂದು ಅಶೋಕ್ ಮೆಹ್ತಾ ಸಮಿತಿ ಮಾಡ್ತೇವೆ. ಈ ಪಂಚಾಯತ್ ವ್ಯವಸ್ಥೆ ಅಷ್ಟೊಂದ್ ಕಡೆ ನಿಮ್ಗೇನಾಗುತ್ತೆ, ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದು ಸಕ್ಸಸ್ ಆಗಲ್ಲ, ಇಟ್ ಈಸ್ ನಾಟ್ ಸಕ್ಸಸ್. ಓಕೆ, ಏನು ಇದು ಅಂತ ಮಾಡಿದಾಗ ನೋಡಕ್ಕೆ ಇನ್ನೊಂದು ಅಶೋಕ್ ಮೆಹ್ತಾ ಸಮಿತಿ ಓಪನ್ ಆಗುತ್ತೆ, ಮಾಡ್ತಾರೆ. ಅವಾಗ ಇವರು ಎರಡು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಮಾಡ್ತಾರೆ ಅಂತ ಶಿಫಾರಸು ಮಾಡ್ತಾರೆ. ಎಷ್ಟೊಂದ್ ಕಡೆ ಎರಡು ಹಂತದ ಕೂಡ ಇದೆ. ಯಾಕಂದ್ರೆ ಸಿ, ಎಲ್ಲಿ ನಮಗೆ ಜನಸಂಖ್ಯೆ ಜಾಸ್ತಿ ಇರಲ್ಲ ಸರ್, ಅಲ್ಲಿ ನಮ್ಗೆ ತಾಲೂಕು ಪಂಚಾಯತಿ ಬೇಕಾಗಲ್ಲ, ತಾಲೂಕು ಪಂಚಾಯತಿ ಬೇಕಾಗಲ್ಲ. ಓಕೆ, ಅವಾಗ ನಮಗೆ ಬರೀ ಜಿಲ್ಲಾ ಪರಿಷತ್, ಮಂಡಲ ಪಂಚಾಯತಿ ಸಾಕು. ಮಂಡಲ ಅಂದ್ರೆ ಗ್ರಾಮ ಪಂಚಾಯತ್ ಅಂತ ಅರ್ಥ. ಸೊ ಒಬ್ಬ ಪಂಚಾಯತ್ ರಾಜ್ ಸಚಿವರ ನೇಮಕ ಮಾಡಬೇಕು, SC/ST ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ಅವಧಿ ಮುಗಿದ ತಕ್ಷಣ 6 ತಿಂಗಳೊಳಗೆ ಚುನಾವಣೆ ಮಾಡಬೇಕು, ಅಥವಾ ಮುಗಿಯಕ್ಕಿಂತ ಮುಂಚೆ ಚುನಾವಣೆ ಮಾಡಬೇಕು, ಅಥವಾ ಅಕಸ್ಮಾತ್ ಅವಧಿ ಮುಗ್ದೋಗಿದ್ರೆ 6 ತಿಂಗಳೊಳಗೆ ಅಂತ ಚುನಾವಣೆ ಆಗ್ಲೇಬೇಕು. ಇದು ಇವೆಲ್ಲ ಶಿಫಾರಸುಗಳು ಮಾಡ್ತಕ್ಕಂಥದ್ದು. ಈಗಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡೋದು, ಅವಧಿ ಮುಗಿಯಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ಚುನಾವಣೆ ಮಾಡ್ಬೇಕಾಗತ್ತೆ ಅಲ್ಲಿಗೆ ಪಂಚಾಯತ್ಗೆ, ಎಲ್ಲಾ ಪಂಚಾಯತ್ಗೂ ಚುನಾವಣೆ ಮಾಡ್ಬೇಕಾಗತ್ತೆ ಅವಧಿಗಿಂತ ಮುಗಿಯುವ ಮುಂಚೆ ಅಥವಾ ಮುಗಿದ್ರೆ 6 ತಿಂಗಳೊಳಗೆ. ಕಾರಣಾಂತರದಿಂದ ಪಂಚಾಯತ್ ರಾಜ್ ವ್ಯವಸ್ಥೆನ ಸರ್ಕಾರ ಒಂದು ಬಂದ್ ಮಾಡ್ತು ಅಂದ್ರೆ ನಿಲ್ಲಿಸ್ತು, ಅಂದ್ರೆ ಆ ಒಂದು ಪೀರಿಯಡ್ ನಿಲ್ಲಿಸ್ತು ಅಂತ ಇಟ್ಕೊಳ್ಳಿ, ಅವಾಗ ಸಿಕ್ಸ್ ಮಂತ್ಸ್ ಒಳಗೆ ನೇಮಕ ಮಾಡಬೇಕು. ಇದೆಲ್ಲ ಮೇನ್ ಪಾಯಿಂಟ್ಸ್ ಸ್ನೇಹಿತರೆ. ಆಮೇಲೆ ದಂತವಾಲ ಸಮಿತಿ ಬರುತ್ತೆ, ಬ್ಲಾಕ್ ಮಟ್ಟದ ಯೋಜನೆಗೆ ಶಿಫಾರಸು ಮಾಡುತ್ತೆ. ಹನುಮಂತರಾವ್ ಸಮಿತಿ ಜಿಲ್ಲಾ ಮಟ್ಟದ ಯೋಜನೆ, ಅಂದ್ರೆ ಬ್ಲಾಕ್ ಮಟ್ಟ ಜಿಲ್ಲಾ ಮಟ್ಟದ ಅಂದ್ರೆ ಅವರ ಯೋಜನೆಗಳನ್ನ ರೂಪಿಸ್ಕೋಬೇಕು ಅಂತಂದ್ರೆ ಪ್ಲಾನ್ ಮಾಡ್ಕೋಬೇಕು, ಎಕ್ಸಿಕ್ಯೂಟ್ ಮಾಡಕ್ಕೆ ಅದನ್ನ ಸಬ್ಮಿಟ್ ಮಾಡ್ಬೇಕು ಆ ರೀತಿ. ಇನ್ನು ಜೀವಿಕರಾವ್ ಸಮಿತಿ ವೆರಿ ಇಂಪಾರ್ಟೆಂಟ್, ಇದು LM ಸಿಂಗಿ ಸಮಿತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಜೀವಿಕರ ಸಮಿತಿ ಆಡಳಿತ ಸಂಯೋಜನೆ ಬಡತನ ನಿರ್ಮೂಲ ಯೋಜನಾ ಸಮಿತಿಗಳು ಅಂತ ಕರಿತೀವಿ. ಇಲ್ಲಿ ಪಂಚಾಯತಿಗಳಲ್ಲಿ ಅಧಿಕಾರ ಶಾಹಿಗಳು ಪಾಲ್ಗೊಳ್ಳುವಂತಿಲ್ಲ, ಅಂದ್ರೆ ಇದು ಗ್ರಾಮದಲ್ಲಿ ಅಲ್ಲಿನ ಇವರು. ಈಗ ಅಧಿಕಾರ ಶಾಹಿಗಳು ಅಂತಂದ್ರೆ ಯಾರು ಸರ್, ಆಯುಕ್ತರುಗಳಾಗಿರ್ಬೋದು, PDOಗಳು, ಇವ್ರು ಬರಂಗಿಲ್ಲ. ಓಕೆ, ಅಲ್ಲಿ ಚುನಾಯಿತರು ಮಾತ್ರ ಅದು ಅಧಿಕಾರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡುತ್ತೆ. LM ಸಿಂಗಿ ಸಮಿತಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳ್ತಿರ್ತಾನೆ, ನಮ್ಮ ಪಂಚಾಯತ್ಗೆ ಸಂವಿಧಾನ ಸ್ಥಾನಮಾನ ಕೊಡಬೇಕು ಅಂತ. ಅದಕ್ಕೆ ತಾನೆ ನಾವು 73ನೇ ಮತ್ತೆ 74ನೇ ತಿದ್ದುಪಡಿ ತಂದು ಅದಕ್ಕೊಂದು ಸಂವಿಧಾನ ಸ್ಥಾನಮಾನ ಕೊಟ್ಟಿದ್ದು. ಸಂವಿಧಾನ ಸ್ಥಾನಮಾನ ಬಗ್ಗೆ ಮಾತಾಡುತ್ತೆ. ಮತ್ತೆ PK ತುಂಗನ್ ಸಮಿತಿ ಅಷ್ಟೇ ಕೂಡ, ಪಂಚಾಯತ್ ಸಂಸ್ಥೆಗಳಿಗೆ ಸಂವಿಧಾನ ಸ್ಥಾನಮಾನ ನೀಡಬೇಕು ಅಂತ ಹೇಳುತ್ತೆ. ಮತ್ತೆ VN ಗಾಡಿಗಲ್ ಸಮಿತಿ ಬಂದು ಸರ್, 3 ಹಂತದ ಪಂಚಾಯತ್ ರಚನೆ ಇರಬೇಕು, ಮತ್ತೆ ಅವಧಿ 5 ವರ್ಷ ಇರಬೇಕು ಅನ್ನೋದ್ರ ಬಗ್ಗೆ ಶಿಫಾರಸು ಮಾಡುತ್ತೆ. ಇವೆಲ್ಲ ಮುಖ್ಯವಾದ ಪಾಯಿಂಟ್ಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಈ ಪಾಯಿಂಟ್ಸ್ ಗಳು, ಯಾವ ಸಮಿತಿ ಈ ಒಂದು ಸಂವಿಧಾನ ಸ್ಥಾನಮಾನಕ್ಕೆ ಕೊಡ್ತು, ಓಕೆ, ಪುನಶ್ಚೇತನ ಮಾಡಕ್ಕೋಸ್ಕರ ಯಾವ ಸಮಿತಿನ ಸರ್ಕಾರ ನೇಮಿಸ್ತು ಅಂತ ಕೇಳ್ತಾನೆ. LM ಸಿಂಗಿ ಆಗಿರ್ಬೋದು, PK ತುಂಗನ್ ಆಗಿರ್ಬೋದು, ಮತ್ತೆ ಹಣಕಾಸು ವಿಕೇಂದ್ರೀಕರಣ ಬಗ್ಗೆ ನಾನು ಹೇಳಿದ ಹಿಂದೆ ಕೇಸಂತನಂ ಸಮಿತಿ ಆಗಿರ್ಬೋದು, ಇದನ್ನೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನೆಕ್ಸ್ಟ್ ಸರ್, ಪಂಚಾಯತ್ ರಾಜ್ ಬಂತು ಸರ್, 73ನೇ ತಿದ್ದುಪಡಿ ಆಯ್ತು, ಅಲ್ಲಿ ವಿಧಿಗಳಿದೆಯಲ್ಲ, ವಿಧಿಗಳು ಆರ್ಟಿಕಲ್ಸ್ ಅಂತ ಏನ್ ಕರಿತೀವಿ, ವಿಧಿಗಳು ಆರ್ಟಿಕಲ್ಸ್ ಅಂತ. ಈ ವಿಧಿಗಳು 243ರಿಂದ ಸ್ಟಾರ್ಟ್ ಆಗುತ್ತೆ. ಯಾವ್ದು ಸರ್, ಈಗ ನಾನು ಬರೀ ಪಂಚಾಯತ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಪಂಚಾಯತ್ 73ನೇ ತಿದ್ದುಪಡಿ ಪಂಚಾಯತ್ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ಪಂಚಾಯತ್ ವ್ಯವಸ್ಥೆ ಬಗ್ಗೆ ಸರ್. ಇಲ್ಲಿ ಪಂಚಾಯತ್ ವ್ಯವಸ್ಥೆ ಬಗ್ಗೆ ನೋಡೋದಾದ್ರೆ, 243ರಿಂದ 243 ಓ ತನಕ ಮಾತಾಡುತ್ತೆ. ಇಲ್ಲಿ ನೋಡಿ MNO, ಇಲ್ಲಿ ತನಕ ವಿಧಿಗಳಿದೆ. ಇಲ್ಲಿ ಪ್ರಮುಖವಾಗಿ ನೀವು ಏನ್ ತಿಳ್ಕೋಬೇಕು, ಈ ಪ್ರಮುಖವಾಗಿ ಸರ್ ನಿಮ್ಗೆ ಕೇಳ್ತಾನೆ, ಡೈರೆಕ್ಟ್ ಆಗಿ ಕೇಳ್ತಾನೆ, ಪಂಚಾಯತ್ ವಿಧಿ ಯಾವುದು ಅಂತ ಕೇಳ್ಬೋದು. 243 ಅಕಸ್ಮಾತ್ ಪಂಚಾಯತ್ಗಳ ರಚನೆ ಯಾವ ವಿಧಿ ಮಾತಾಡತ್ತೆ ಅಂತ ಕೇಳ್ಬೋದು, ಯಾವ ವಿಧಿ ಹೇಳುತ್ತೆ, ಯಾವ ವಿಧಿಯಲ್ಲಿ ಇದೆ ಅಂತ ಕೇಳುತ್ತೆ ಅಂತ ಕೇಳ್ಬೋದು. ಅಂದ್ರೆ ಗ್ರಾಮ ಮಟ್ಟ, ಮಧ್ಯಂತರ ಮಟ್ಟ, ಜಿಲ್ಲಾ ಮಟ್ಟ, ಅದು 243B ಹೇಳುತ್ತೆ. ಮತ್ತೆ ಪಂಚಾಯತ್ಗಳ ಅಧಿಕಾರ ಅವಧಿ 5 ವರ್ಷ ಯಾವುದು ಅಂತ ಕೇಳ್ಬೋದು. ಸೊ 243E ತುಂಬಾ ಕೇಳಕ್ ಹೋಗಲ್ಲ, ಈ ತರದ ಮುಖ್ಯವಾದ ಪಾಯಿಂಟ್ಗಳು ಮಾತ್ರ ಕೇಳ್ತಾನೆ. ಮತ್ತೆ ಪಂಚಾಯತ್ಗಳ ಅಧಿಕಾರ, ಇದು ವೆರಿ ಇಂಪಾರ್ಟೆಂಟ್. ಈಗ ನಾವು ಅಧಿಕಾರ ವಿಕೇಂದ್ರೀಕರಣ ಅಂದ ತಕ್ಷಣ, ಈಗ ಸಿಂಪಲ್, ನಾವು ಕೇಂದ್ರ ಮತ್ತು ರಾಜ್ಯ ಇದೆಯಲ್ಲ ಸರ್, ಕೇಂದ್ರ ಮತ್ತು ರಾಜ್ಯ, ಈ ಕೇಂದ್ರ ರಾಜ್ಯಗಳಲ್ಲಿ ನಾವೇನ್ ಮಾಡಿದೀವಿ, ಕೇಂದ್ರ ಪಟ್ಟಿ ಅಂತ ಮಾಡ್ಕೊಂಡಿದೀವಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ರಾಜ್ಯ ಪಟ್ಟಿ, ಸ್ಟೇಟ್ ಲಿಸ್ಟ್ ಅಂತ ಮಾಡ್ಕೊಂಡಿದೀವಿ, ಮತ್ತೆ ಎರಡಕ್ಕೂ ಸಂಬಂಧಪಟ್ಟಂತ ಸಮವರ್ತಿ ಪಟ್ಟಿ ಅಂತ ಮಾಡ್ಕೊಂಡಿದೀವಿ. ಹಾಗೆ ಅಧಿಕಾರ ವಿಕೇಂದ್ರೀಕರಣ ಅಂದ ತಕ್ಷಣ ಅಧಿಕಾರ ಆ ಒಂದು ಇದನ್ನು ಕೂಡ ನಾವು ರಾಜ್ಯ ಮತ್ತೆ
ಪಂಚಾಯತ್ಗಳ ನಡುವೆ ಮಾಡ್ಕೊಂಡಿದ್ವಿ. ಪಂಚಾಯತ್ಗಳ ನಡುವೆ ಇದು ಟೋಟಲ್ 29 ವಿಷಯಗಳು ಹೊಂದಿದೆ, 29 ವಿಷಯಗಳು ಇದೆ. ಸೊ ಅದು ಇನ್ನು 43ನೇ ವಿಧಿ ಜಿ ಅಡಿಯಲ್ಲಿ ಬರುತ್ತೆ, ನಾನು ತೋರಿಸ್ತಾ ಹೋಗ್ತೀನಿ. ತೆರಿಗೆಗಳ ಬಗ್ಗೆ ಇನ್ನೂರ 43ನೇದು ಹೇಳುತ್ತೆ. ಚುನಾವಣೆ ಬಗ್ಗೆ 243K ವಿಧಿ, ಯಾಕಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಚುನಾವಣೆಗಳಾಗ್ತಾ ಇದೆ, ಪಂಚಾಯತ್ ಆಗಿದೆ ಅಲ್ವಾ. ಸೊ 243K ಪಂಚಾಯತ್ ಚುನಾವಣೆಗೆ ಹೇಳುತ್ತೆ. ಮತ್ತೆ ವೆರಿ ಇಂಪಾರ್ಟೆಂಟ್, ಈ ಪಂಚಾಯತ್ ಅಲ್ಲಿ ನಮ್ಗೆ ಪೆಸಾ ಆಕ್ಟ್ ಅಂತ ಬರುತ್ತೆ, ಪೆಸಾ ಆಕ್ಟ್ ಅಂತ. ಇದು ನಾನು ಇವತ್ತು ಡಿಸ್ಕಸ್ ಮಾಡಕ್ ಹೋಗಲ್ಲ ಈ ವಿಡಿಯೋದಲ್ಲಿ, ವೆರಿ ಇಂಪಾರ್ಟೆಂಟ್. ಈ ಅಡಿಯಲ್ಲಿ ನಾವು ಒಂದಷ್ಟು ನೋಟಿಫೈಡ್ ಏರಿಯಾ ಇದೆ, ಅಂದ್ರೆ ಶೆಡ್ಯೂಲ್ ಟ್ರೈಬ್ ಅಂತ ಕರಿತೀವಿ. ಓಕೆ, ಶೆಡ್ಯೂಲ್ ಟ್ರೈಬ್ಸ್. ಸೊ ಎಕ್ಸಾಂಪಲ್ ಆಗಿ ಇನ್ನೊಂದು ಪಾಯಿಂಟ್ ಹೇಳೋದಾದ್ರೆ ನಮ್ಮ 5ನೇ ಅನುಸೂಚಿಯಲ್ಲಿ ಏನ್ ಬರುತ್ತೆ ಸರ್, 5ನೇ ಫಿಫ್ತ್ ಶೆಡ್ಯೂಲ್ ಅನುಸೂಚಿ, ಈ 5ನೇ ಅನುಸೂಚಿಯಲ್ಲಿ ಬರ್ತಕ್ಕಂತ ರಾಜ್ಯಗಳು ಏನಿವೆ ಅದಕ್ಕೆ ಈ ಪಂಚಾಯತ್ ವ್ಯವಸ್ಥೆ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಅದು 243M ಅಂತಕ್ಕಂತ ವಿಧಿ ಹೇಳುತ್ತೆ ಅದ್ರ ಬಗ್ಗೆ. ಮತ್ತೆ ಓ ಲಾಸ್ಟ್ ವಿಧಿ, ಪಂಚಾಯತ್ ಚುನಾವಣೆ ವಿಷಯದ ನ್ಯಾಯಾಲಯ ಮಧ್ಯಪ್ರವೇಶದ ವಿಷಯದ, ಅಂದ್ರೆ ಈ ಪಂಚಾಯತ್ ಚುನಾವಣೆ ಆಗ್ತಕ್ಕಂಥದ್ರಲ್ಲಿ ಮೀಸಲಾತಿಗಳ ಬಗ್ಗೆ ಆಗಿರ್ಬೋದು, ಮೀಸಲಾತಿಗಳ ಬಗ್ಗೆ ಅದು ಸರ್ಕಾರ ತಗೊಳ್ತಕ್ಕಂಥದ್ದು, ನಮ್ಮ ರಾಜ್ಯ ಸರ್ಕಾರ. ಅದಕ್ಕೆ ಕೇಂದ್ರ ಸರ್ಕಾರ ಅಲ್ಲಿ ನ್ಯಾಯಾಲಯದಕ್ಕೆ ನೀವು ಹೋಗಕ್ಕೆ ಸಾಧ್ಯ ಇಲ್ಲ. ಸೊ ಇದು ಪಂಚಾಯತ್ ವ್ಯವಸ್ಥೆ. ಪಂಚಾಯತ್ ವ್ಯವಸ್ಥೆ ಅಧ್ಯಕ್ಷ ನಾನು ತ್ರೀ ಟೈರ್ ಸಿಸ್ಟಮ್, ಮೂರು ಹಂತ ಅಂತ ಹೇಳಿದ್ವಿ ಸರ್. ಮೂರು ಹಂತಗಳು ಯಾವ್ದ್ಯಾವ್ದು? ಗ್ರಾಮ. ಸೊ ಅದನ್ನ ಡಿಸ್ಕಸ್ ಮಾಡ್ಬೇಕಲ್ಲ, ಬನ್ನಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದೆ, 243J 29 ವಿಷಯಗಳು ಪಂಚಾಯತ್ ರಾಜ್ಗೆ ರಾಜ್ಯ ಸರ್ಕಾರ ಬಿಟ್ಕೊಟ್ಟಿದೆ. ಇದು ವೆರಿ ಇಂಪಾರ್ಟೆಂಟ್, ಡೈರೆಕ್ಟ್ ಆಗಿ ಕೇಳ್ತಾನೆ. ಕೃಷಿ ಇದು ಯಾವ, ಇದು ಪಂಚಾಯತ್ಗೆ ಬರುತ್ತಾ ರಾಜ್ಯ ಸರ್ಕಾರಕ್ಕೆ ಬರುತ್ತಾ, ಯಾವ್ದು ಪಂಚಾಯತ್ ಅಧಿಕಾರಗಳು ಜವಾಬ್ದಾರಿಗಳು ಅಂತ ಕೇಳ್ತಾನೆ. ಎಲ್ಲ ವಿಷಯಗಳು ನೀವು ನೋಡ್ಕೋಬೇಕು ಸ್ನೇಹಿತರೆ. ಓಕೆ, ಲಿಸ್ಟ್ ಇದೆಯಲ್ಲ, ಎಲ್ಲ ವಿಷಯಗಳು ಇಂಪಾರ್ಟೆಂಟ್. 29 ವಿಷಯಗಳಿದೆ, ಸಮುದಾಯದ ಆಸ್ತಿ ಸಂರಕ್ಷಣೆ ಆಗಿರ್ಬೋದು, ಇದೆಲ್ಲ ಕೂಡ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಸರ್, ಪಂಚಾಯತ್ ಸ್ಥಳೀಯ ಸಂಸ್ಥೆಗಳ ಆಡಳಿತ ರಚನೆ ಬಗ್ಗೆ ನೋಡ್ತಾ ಹೋಗೋಣ. ಅಂದ್ರೆ ಗ್ರಾಮ ಸಭೆಗಳಿದೆ, ಗ್ರಾಮ ಪಂಚಾಯತ್ ಅಂತ ಏನ್ಕರಿ, ತಾಲೂಕು ಪಂಚಾಯತ್. ಸೊ ಹೆಂಗೆ ಇಲ್ಲಿ ಅಧಿಕಾರ, ಹೆಂಗೆ ಇದಕ್ಕೆ ಚುನಾವಣೆ, ಹೆಂಗೆ ಸಭೆ, ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಸರ್, ಗ್ರಾಮ ಸಭೆ ಅಂತಕ್ಕಂಥದ್ದು ನಾವು ಕೆಳಗಿಂದ ಮೇಲೆ ಹೋಗೋಣ. ಓಕೆ, ಕೆಳಗಿಂದ ಮೇಲೆ ಹೋಗೋಣ. ಫಸ್ಟ್ ಗ್ರಾಮ ಸಭೆ. ಗ್ರಾಮ ಸಭೆ ಅಂತಕ್ಕಂಥದ್ದು ಒಂದು ನಮಗೆ ಪ್ರಾಥಮಿಕ ಘಟಕ ಅಂತ ಹೇಳ್ಬೋದು. ಇದನ್ನ ಏಂತ ಹೇಳ್ಬೋದು? ಪ್ರಾಥಮಿಕ ಘಟಕ, ಪ್ರೈಮರಿ ಯೂನಿಟ್. ಓಕೆ, ಪ್ರೈಮರಿ ಯೂನಿಟ್. ಯಾಕಂದ್ರೆ ಇಲ್ಲಿ ಒಂದು ಹಳ್ಳಿ ಅಥವಾ ಒಂದು ಗ್ರಾಮದ ಮಂಡಳಿನ ನಾವು ಗ್ರಾಮ ಸಭೆ ಅಂತ ಕರಿತೀವಿ. ಇಲ್ಲಿ ಯಾವ್ದು ಚುನಾವಣೆ ಇರಲ್ಲ, ಸದಸ್ಯರಾಗ್ಬೋದು ಅಷ್ಟೇ ಅವರು. ಅಂದ್ರೆ 18 ವರ್ಷ ಮೇಲ್ಪಟ್ಟಿರೋರು, ಪುರುಷ ಮತ್ತು ಸ್ತ್ರೀಯರು ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಬಹುದು. ಈ ಸಭೆಗಳನ್ನ ನಡೆಸ್ತಕ್ಕಂಥದ್ದು ಯಾರು? ಗ್ರಾಮ ಪಂಚಾಯತಿ ಸದಸ್ಯರುಗಳು ಏನಿರ್ತಾರೆ, ಆಯ್ಕೆ ಆಗಿರ್ತಾರೆ, ಅವರು ಈ ಗ್ರಾಮನ ನಡೆಸ್ತಾರೆ. ಇಲ್ಲಿ ಅಂದ್ರೆ ಅದರ ಅಧ್ಯಕ್ಷ ಆಗಿರ್ಬೋದು ಅಥವಾ ಉಪಾಧ್ಯಕ್ಷ, ಯಾರು ಬೇಕಾದ್ರೆ ಸಭೆ ನಡೆಸ್ಬೋದು. ಈ ಗ್ರಾಮ ಸಭೆ ಇದೆಯಲ್ಲ ಸರ್, ವರ್ಷದಲ್ಲಿ 2 ಬಾರಿ ಅಂತೂ ಆಗ್ಲೇಬೇಕು ಮಿನಿಮಮ್. ಅದು ವರ್ಷದಲ್ಲಿ 2 ಬಾರಿ ಅಂತೂ ಆಗ್ಲೇಬೇಕು. ಓಕೆ, ಸಾರಿ, 2 ಬಾರಿ ಅಂತೂ ಆಗ್ಲೇಬೇಕು ಅಥವಾ 6 ತಿಂಗಳಿಗೊಮ್ಮೆ ನಡೀಲೇಬೇಕು ಗ್ರಾಮ ಸಭೆಯಲ್ಲಿ. ಓಕೆ, ಗ್ರಾಮ ಪಂಚಾಯತ್ನವರು ಬಂದು ಗ್ರಾಮ ಸಭೆಗಳನ್ನ ನಡೆಸ್ಬೇಕು. ಗ್ರಾಮದ ಅವರ ಕುಂದು ಕೊರತೆಗಳು, ಅವ್ರಿಗೆ ಏನ್ ಬೇಕು ಆ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥದ್ದು. ಇದು ಗ್ರಾಮ ಸಭೆ. ಗ್ರಾಮ ಸಭೆ ಅಷ್ಟು ನಮಗೆ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಗ್ರಾಮ ಪಂಚಾಯತ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎಲೆಕ್ಷನ್ ನಡೆಯೋದು ಇಲ್ಲೇ ಅಂತಾನೆ, ಕೆಲ ಹಂತದಲ್ಲಿ ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತ್ ಅಂತಕ್ಕಂಥದ್ದು ಆ ಸಂಖ್ಯೆಗಳ ಆಧಾರದ ಮೇಲೆ, ಜನಸಂಖ್ಯೆ ಆಧಾರದ ಮೇಲೆ ಡಿಸೈಡ್ ಮಾಡ್ತಾರೆ ಎಷ್ಟು ಹಳ್ಳಿಗಳಿಗೆ ಸೇರಿ ಒಂದು ಗ್ರಾಮ ಪಂಚಾಯತ್ ಮಾಡ್ಬೇಕು ಅಂತ. ಅಂದ್ರೆ 5,000 to 7,000 ಜನಸಂಖ್ಯೆ ಇರತಕ್ಕಂತ ಒಂದು ಗ್ರಾಮ ಅಥವಾ 2-3 ಗ್ರಾಮ ಸೇರಿ ಗ್ರಾಮ ಪಂಚಾಯತ್ ರಚನೆ ಮಾಡ್ಬೋದು. ಓಕೆ, 5 to 7,000. ಓಕೆ, ಒಂದು ಗ್ರಾಮ ಆಗಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಗ್ರಾಮದಲ್ಲಿ 5 to 7,000. ಈಗ ಒಂದು ಗ್ರಾಮದಲ್ಲಿ 2,000 ಇದ್ರೆ ಇನ್ನೊಂದ್ರಲ್ಲಿ 2,000 ಇದ್ರೆ ಇನ್ನೊಂದ್ರಲ್ಲಿ 1,000 ಇದ್ರು. ಸೊ ಈ 3 ಗ್ರಾಮ ಸೇರಿ ಒಂದು ಗ್ರಾಮ ಪಂಚಾಯತಿ ಅಂತ ಮಾಡ್ಬೋದು. ಆದ್ರೆ ಇಷ್ಟೇ ಇರಬೇಕು ಅಂತೇನಿಲ್ಲ, ಒಂದಷ್ಟು ಲೀನಿಯನ್ಸ್ ಕೂಡ ಇದೆ. ಈಗ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲೆಲ್ಲ ನಮ್ಗೆ ಮಲೆನಾಡು ಪ್ರದೇಶಗಳ ಇರ್ತಾವಲ್ಲ ಸರ್. ಸೊ ಅಲ್ಲಿ ಏನಾಗುತ್ತೆ, 2,000 ಜನಸಂಖ್ಯೆ ಇರುವ ಗ್ರಾಮಗಳ ಗ್ರಾಮ ಪಂಚಾಯತ್ ರಚಿಸಿಕೊಳ್ಳೋ ಅವಕಾಶ ಕೊಟ್ಟಿದ್ದಾರೆ. ಫೈನ್, ಆಯ್ತು, ಗ್ರಾಮ ಪಂಚಾಯತ್ ಚುನಾವಣೆ ಮಾಡ್ತಾರೆ, ಚುನಾವಣೆ ಆಯ್ತು. ಇಲ್ಲಿ ಎಷ್ಟು ಜನ ಚುನಾವಣೆ ಮಾಡ್ತಾರೆ ಅಂದ್ರೆ, ಪ್ರತಿ 400 ಮತದಾರರಿಗೆ ಒಬ್ಬ ಪ್ರತಿನಿಧಿ ಆಯ್ಕೆ ಆಗುತ್ತೆ. ಅಂದ್ರೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಮಾಡಿದ್ರೆ, ಈಗ 5,000 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ, ಒಂದು ಗ್ರಾಮ ಪಂಚಾಯತಿ. ಇಲ್ಲಿ 400 ಅಭ್ಯರ್ಥಿಗೆ ಒಬ್ಬ. ಓಕೆ, 400 ಅಭ್ಯರ್ಥಿಗೆ ಒಬ್ಬ ಅಂದ್ರೆ ಇಲ್ಲಿ 5,000 ಜನ ಅಲ್ಲಿ ಇದ್ದಾರೆ ಅಂತಂದ್ರೆ, ನಮ್ಗೆ ಎಷ್ಟು ಜನ ಸಿಗ್ತಾರೆ ಸರ್ ಅಲ್ಲಿಗೆ? ಒಂದು 12 ಜನ ಸದಸ್ಯರು ಗ್ರಾಮ ಪಂಚಾಯತಿಗೆ ಸದಸ್ಯರು ಆಯ್ಕೆ ಆಗ್ತಾರೆ, ಸಿಂಪಲ್ ಅಲ್ವಾ? ಫೈನ್. ನೆಕ್ಸ್ಟ್, ಇಲ್ಲಿ ಕೂಡ ನಾವು ಗ್ರಾಮ ಪಂಚಾಯತ್ ಕೂಡ ಮೀಸಲಾತಿಗಳಿವೆ. ಪರಿಶಿಷ್ಟ ಜಾತಿಗೆ 15%, ಪಂಗಡಕ್ಕೆ 3%, ಹಿಂದುಳಿದ ವರ್ಗದಲ್ಲಿ 1/3, ಮಹಿಳೆಯರಿಗೆ ಮೀಸಲಾತಿ ಅಂದ್ರೆ ಎಲ್ಲಾನು ಸೇರಿ 50% ಮೀರದಂತೆ ಮೀಸಲಾತಿ ಕೊಡಬೇಕು. ಎಲ್ಲದರಲ್ಲೂ ಇದೆ, ಗ್ರಾಮ ಪಂಚಾಯತಲ್ಲೂ ಇದೆ, ನಮ್ಗೆ ತಾಲೂಕು ಪಂಚಾಯತಲ್ಲೂ ಇದೆ, ಇದೇ ಮೀಸಲಾತಿಗಳು ಇದೆ. ಓಕೆ, ಫೈನ್. ಸೊ ಇಲ್ಲಿ
ಸಭೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಮೊದಲ ಸಭೆ ಆ ದಿನದಿಂದ ಆರಂಭಗೊಂಡು ಆಯ್ಕೆ ಆದ್ಮೇಲೆ ಮೊದಲ ಸಭೆ ನಡೆಸ್ತಾರೆ 5 ವರ್ಷಗಳ ಎಲ್ಲ ಕೂಡ ಗ್ರಾಮ ಪಂಚಾಯತ್ ಆಗಿರ್ಬೋದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಆಗಿರ್ಬೋದು 5 ವರ್ಷಗಳ ಕಾಲ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಮತ್ತೆ ಇಲ್ಲಿ ಇನ್ನೊಂದು ತಿದ್ದುಪಡಿ ತರ್ತೀವಿ 2000 ಪಂಚಾಯತ್ ರಾಜ್ ಕಾಯ್ದೆಯಾಗಿ. ಏನು ಅಂದ್ರೆ ಪ್ರತಿ ಪಂಚಾಯತ್ ಸದಸ್ಯರು ಕಡ್ಡಾಯವಾಗಿ ಆಯ್ಕೆ ಆಗ್ತಾರ ತಮ್ಮ ಮನೆಯಲ್ಲಿ ಶೌಚಾಲಯ ಹೊಂದಿರಲೇಬೇಕು. ಅಕಸ್ಮಾತ್ ಇಲ್ಲ ಅಂದ್ರೆ 1 ವರ್ಷದೊಳಗೆ ಶೌಚಾಲಯವನ್ನು ಅವರು ನಿರ್ಮಿಸಿಕೊಳ್ಬೇಕಾಗುತ್ತೆ. ಓಕೆ, ನಿರ್ಮಿಸಿಕೊಳ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಸೊ ಆಯ್ತು ಸರ್, ಪಂಚಾಯತ್ ಚುನಾವಣೆ ಇತ್ತು, ಸದಸ್ಯರು ಬಂದ್ರು. ಇನ್ನು ಅಲ್ಲಿ ಕಡೆ ಪಕ್ಷ 2 ತಿಂಗಳಿಗೊಮ್ಮೆ ಅವರು ಸಭೆ ನಡೆಸಲೇಬೇಕು. 2 ಮಂತ್ಸ್ ಒನ್ಸ್ ಪಂಚಾಯತ್ ಸಭೆ ನಡೆಸಲೇಬೇಕಾಗುತ್ತೆ ಗ್ರಾಮ ಪಂಚಾಯತಿಗಳಲ್ಲಿ. ಓಕೆ, ಇಲ್ಲಿ 1/3 ಪಂಚಾಯತ್ ಸದಸ್ಯರು ಹಾಜರಿದ್ದಾಗ ಮಾತ್ರ ನಿರ್ಧಾರ. ಕೋರಮ್ ಅಂತ ಏನ್ ಕರಿತೀವಿ, ವೆರಿ ಇಂಪಾರ್ಟೆಂಟ್ ಇದು. ಪಂಚಾಯತ್ ಅಲ್ಲಿ, ಗ್ರಾಮ ಪಂಚಾಯತಲ್ಲಿ ಕೋರಮ್ 1/3 ಹಾಜರ್ ಇರಲೇಬೇಕು. ಓಕೆ, ಇಲ್ಲಿ ಎಲ್ಲಾ ಸದಸ್ಯರು, ಈಗ ಪಂಚಾಯತ್ ಗ್ರಾಮ ಪಂಚಾಯತ್ ನಡೆಸೋರು ಯಾರು, ಅಧ್ಯಕ್ಷರು. ಅಧ್ಯಕ್ಷರು ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷ ನಡೆಸ್ತಾರೆ ಅಲ್ವಾ. ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷನ ಆಯ್ಕೆ ಮಾಡೋದು ಯಾರು, ಈ ಸದಸ್ಯರುಗಳು ಏನಿರ್ತಾರೆ ಸರ್, ಈ ಸದಸ್ಯರು ಆ ಗ್ರಾಮ ಪಂಚಾಯತಿನ ಸದಸ್ಯರುಗಳು ಆಯ್ಕೆ ಮಾಡ್ತಾರೆ. ಹೆಂಗೆ ಅಂದ್ರೆ 30 ತಿಂಗಳಿಗೆ ಅವಧಿಗೆ ಆಯ್ಕೆ ಮಾಡ್ತಕ್ಕಂಥ 30 ತಿಂಗಳು, 5 ವರ್ಷದಲ್ಲಿ 30 ತಿಂಗಳು, 30 ತಿಂಗಳ ನಂತರ ಚೇಂಜ್ ಆಗ್ತಾರೆ. ಅದು ಮೀಸಲಾತಿ, ನಮಗೆ ಸರ್ಕಾರ ಆ ಮೀಸಲಾತಿ ಅನ್ವಯ ಚೇಂಜ್ ಆಗ್ತಾ ಹೋಗ್ತಾರೆ. ಓಕೆ, ಇನ್ನೇನು ಇದರಲ್ಲಿ ಅಷ್ಟೇ. ಇಲ್ಲಿ ಅಧ್ಯಕ್ಷ ಇಲ್ಲ ಅಂದ್ರೆ ಉಪಾಧ್ಯಕ್ಷ ಅದನ್ನ ನಡೆಸ್ಕೊಡ್ತಾ ಹೋಗ್ತಾರೆ. ಇನ್ನು ಗ್ರಾಮ ಪಂಚಾಯತಿಯಲ್ಲಿ ನಾವು ನೋಡೋದಾದ್ರೆ ಒಬ್ಬ ಪಿಡಿಒ ಕೂಡ ಸರ್ಕಾರ ಆಯ್ಕೆ ಮಾಡುತ್ತೆ. ನಮ್ಮ KPSC ಅಥವಾ KEಯಿಂದ ಒಬ್ಬ PDO ರಾಜ್ಯ ಸರ್ಕಾರ ಆಯ್ಕೆ ಮಾಡಿಕೊಡುತ್ತೆ. ಯಾಕಂದ್ರೆ ಒಬ್ಬ ಅಧಿಕಾರಿ ಬೇಕಲ್ಲ. ಈಗ ಜಿಲ್ಲಾ ಪಂಚಾಯತ್ ತಗೊಂಡ್ರೆ ಅಲ್ಲಿ CEO ಇರ್ತಾರೆ. ಜಿಲ್ಲಾ ಪಂಚಾಯತ್ ಅಲ್ಲಿ ಏನಿರ್ತಾರೆ ಸರ್, ಜಿಲ್ಲಾ ಪಂಚಾಯತ್ ಅಲ್ಲಿ ಪಂಚಾಯತ್ ಅಲ್ಲಿ ನಮ್ಗೆ CEO ಇರ್ತಾರೆ ಅಲ್ವಾ. ಇಲ್ಲಿ PDO ಇರ್ತಾರೆ ಗ್ರಾಮ ಪಂಚಾಯತ್ ಅಲ್ಲಿ. ಹಾಗೆ ನಮ್ಮ ಕಾರ್ಪೊರೇಷನ್ ತಗೊಂಡ್ರೆ ಅಲ್ಲಿ ಕಮಿಷನರ್ ಇರ್ತಾರೆ, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಅಥವಾ ಕಮಿಷನರೇ ಇರ್ತಾರೆ. ಆಯುಕ್ತರು ಅಂತ ಕರಿತೀವಿ, ಆಯುಕ್ತರು ಅಂತ ಕರಿತೀವಿ ಅಲ್ವಾ. ಎಲ್ಲಿ ಕಾರ್ಪೊರೇಷನ್ ಅಲ್ಲಿ, ನಮ್ಮ ನಗರ ಸ್ಥಳೀಯ ಸಂಸ್ಥೆ ಬಂದ್ರೆ. ಓಕೆ ಫೈನ್. ನೆಕ್ಸ್ಟ್ ತಾಲೂಕು ಪಂಚಾಯತಿ ನೋಡೋಣ ಸ್ನೇಹಿತರೆ. ತಾಲೂಕು ಪಂಚಾಯತಿಗಳಿಗೆ ಅವಕಾಶ ನಮ್ಮ ಕರ್ನಾಟಕದ, ಈಗ ನಾನು ಕರ್ನಾಟಕದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 3 ವ್ಯವಸ್ಥೆ ಏನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇಲ್ಲಿ. ತಾಲೂಕು ಪಂಚಾಯತಿಯಲ್ಲಿ ಕೂಡ ಸೇಮ್ ಅದೇ ರೀತಿ ಚುನಾವಣೆ ಮುಖಾಂತರ ತಾಲೂಕು ಪಂಚಾಯತಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು ಪ್ರತ್ಯಕ್ಷ ಚುನಾವಣೆಗಳು ನಡೀತಕ್ಕಂಥದ್ದು. ಇಲ್ಲಿ ಜನಸಂಖ್ಯೆ ಎಷ್ಟು ಜನಕ್ಕೆ ಒಬ್ಬ ಆಯ್ಕೆ ಆಗ್ತಾನೆ ಪಂಚಾಯತ್ ಸದಸ್ಯ, ತಾಲೂಕು ಪಂಚಾಯತ್ ಸದಸ್ಯ ಅಂದ್ರೆ ಪ್ರತಿ 10,000 ಮತದಾರರಿಗೆ ಒಬ್ಬ ತಾಲೂಕು ಪಂಚಾಯತಿ ಸದಸ್ಯ ಆಯ್ಕೆ ಆಗ್ತಾ ಬರ್ತಾರೆ. ಇಲ್ಲೂ ಕೂಡ ಮೀಸಲಾತಿ ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದ್ರೆ ಎಷ್ಟು ಈ ಮೀಸಲಾತಿಗಳ ಮೇಲೆ ಚುನಾವಣೆಗಳು ನಡೀತಕ್ಕಂಥದ್ದು. ಓಕೆ, ಇದರ ಜೊತೆಗೆ ಆಯಾ ತಾಲೂಕಿನ ವ್ಯಾಪ್ತಿಗಳು ಪಡುವ ಈ ಒಂದು ತಾಲೂಕು ಪಂಚಾಯತಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರನ್ನು ಕೂಡ ಸದಸ್ಯರಾಗ್ಬೋದು. ಗ್ರಾಮ ಪಂಚಾಯತಿಯಲ್ಲಿ ಇರ್ತಾರಲ್ಲ, 5/1 ಒಂದೊಂದು ಅವಧಿಗೆ ಒಂದು ರೊಟೇಷನ್ ಬೇಸಿಸ್ ಮೇಲೆ ಸದಸ್ಯರಾಗ್ಬರ್ಬೋದು. ಎಲ್ಲಿಗೆ ಸರ್, ನಮ್ಮ ಗ್ರಾಮ ಪಂಚಾಯತಿಗೆ ಬರ್ತಾರೆ. ಓಕೆ, ಅಂದ್ರೆ ಅಲ್ಲಿನ ಕುಂದುಕುರತನ ಮಾತಾಡ್ಬೇಕಲ್ಲ, ಅವರು ಬರ್ತಾರೆ. ಇನ್ನು ಇವರ ಅಧಿಕಾರಾವಧಿ ಕೂಡ 5 ವರ್ಷ ಇರುತ್ತೆ ಆಯ್ಕೆ ಆದ್ಮೇಲೆ. ಇಲ್ಲೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷಗಳ ನೇಮಕ ಮಾಡಬೇಕು. ಈಗ ತಾಲೂಕು ಅಂದ ತಕ್ಷಣ ತಾಲೂಕು ಲೆವೆಲ್ಗೆ ಒಂದೊಂದ್ಸಲ ಏನಾಗುತ್ತೆ ಸರ್, ನಮ್ಗೆ ವಿಧಾನ ಪರಿಷತ್ತು ಇರುತ್ತೆ, ಲೋಕಸಭೆ ಸದಸ್ಯರು ಆ ಜಿಲ್ಲೆಯಲ್ಲಿ ಇರ್ತಾರೆ, ಮತ್ತೆ ಆ ವಿಧಾನಸಭೆಯಲ್ಲೂ ಕೂಡ ಇರ್ತಾರೆ. ಆ ತಾಲೂಕಲ್ಲಿ ಆ ಸಂಬಂಧಪಟ್ಟಂತೆ ಯಾರೋ ವಿಧಾನಸಭಾ MLAಗಳಿದ್ರೆ ಅವರು ಕೂಡ ಈ ತಾಲೂಕಲ್ಲಿ ಪಂಚಾಯತಿಗಳಲ್ಲಿ ಭಾಗವಹಿಸಬಹುದು, ಓಟು ಕೂಡ ಹಾಕ್ತಾರೆ. ತಾಲೂಕು ಪಂಚಾಯತ್ ಸಭೆ ಕೊನೆಯ ಪಕ್ಷ ಇಲ್ಲೂ ಕೂಡ 2 ತಿಂಗಳಿಗೊಂದರಂತೆ ಸಭೆ ನಡೆಸಬೇಕಾಗುತ್ತೆ. ಅವರು ಕೂಡ ತುರ್ತು ಸಮಯದಲ್ಲಿ ಬೇಕಾದ್ರೆ ಇನ್ನೊಂದಷ್ಟು ಸಭೆಗಳನ್ನ ನಡೆಸಬಹುದು ಇಲ್ಲಿ. ಓಕೆ, ಎಗೇನ್ ಇಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಸರ್, ಅಧ್ಯಕ್ಷ ಉಪಾಧ್ಯಕ್ಷರು ಏನಿರ್ತಾರಲ್ಲ ಇಲ್ಲಿ ಆಯ್ಕೆ ಮಾಡ್ತೀವಲ್ಲ ಚುನಾವಣೆ ಮುಖಾಂತರ, ಅವರು ಕೂಡ ಆರಿಸ್ತಾರೆ, ಅಲ್ಲಿನ ಸದಸ್ಯರು ಆರಿಸ್ತಾರೆ ಚುನಾವಣೆ ಮುಖಾಂತರ ಅಧ್ಯಕ್ಷ ಉಪಾಧ್ಯಕ್ಷರು. ಇವರ ಅಧಿಕಾರಾವಧಿ 20 ತಿಂಗಳು, 30 ಅಲ್ಲ ಇಲ್ಲಿ 20. ಗ್ರಾಮದಲ್ಲಿ ನಮ್ಗೆ ಗ್ರಾಮ ಪಂಚಾಯತ್ ಅಲ್ಲಿ ನಮ್ಗೆ ನೋಡಿದ್ವಿ 30 ತಿಂಗಳಿಗೊಂದ್ಸಲ ಚೇಂಜ್ ಆಗ್ತಾರೆ. 20 ತಿಂಗಳಿಗೆ ಅವಧಿಗೆ ಆಯ್ಕೆ ಆಗೋದು, 20 ತಿಂಗಳಾದ್ಮೇಲೆ ಬೇರೆ ಅವಾಗ ಯಾವ ಮೀಸಲಾತಿ ಇರುತ್ತೆ ಆ ಮೀಸಲಾತಿ ಅನ್ವಯ ಚೇಂಜ್ ಆಗ್ತಾ ಹೋಗ್ತಾರೆ. ಈ ಗ್ರಾಮ ಪಂಚಾಯತಿ ಆಯ್ತು, ತಾಲೂಕು ಪಂಚಾಯತಿಯಿಂದ ಏನಾಗುತ್ತೆ, ಈ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ಗಳು ಒಂದಷ್ಟು ಸಮಿತಿಗಳು, ಸ್ಥಾಯಿ ಸಮಿತಿ, ಹಣಕಾಸು ಸಮಿತಿ, ಆತರ ಅವ್ರು ಮಾಡ್ಕೋತಾರೆ. ಹೆಂಗೆ ನಮ್ಮ ವಿಧಾನಸಭೆಗಳಲ್ಲಿ ಲೋಕಸಭೆಗಳಲ್ಲಿ ಅಂದ್ರೆ ಸಂಸತ್ತು ಮತ್ತೆ ನಮ್ಮ ವಿಧಾನ ಮಂಡಲದಲ್ಲಿ ಸಮಿತಿಗಳು ಮಾಡ್ಕೋತೀವಿ, ಹಾಗೆ ಅವರು ಸ್ಥಾಯಿ ಸಮಿತಿ ಅಧಿಕ ಈ ತರ ಬೇರೆ ಬೇರೆ ಸಮಿತಿಗಳು. ಓಕೆ, ಸಾಮಾನ್ಯ ಕಾರ್ಯಗಳನ್ನು ನೋಡ್ತಕ್ಕಂಥದ್ದು ಆ ಸಮಿತಿಗಳು. ಓಕೆ, ಇವನ್ನೆಲ್ಲ ಉತ್ಪಾದನಾ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ ಅಂದ್ರೆ ಅವರ ಒಂದು ಸದಸ್ಯರುಗಳು ಇದು ಮಾಡಿಕೊಂಡು ಉತ್ಪಾದನಾ ಸಮಿತಿ, ಹೀಗೆ ಸ್ಥಾಯಿ ಸಮಿತಿ, ಹಣಕಾಸು ಸಮಿತಿ, ಸೌಕರ್ಯಗಳ ಸಮಿತಿ, ಈ ರೀತಿ ಮಾಡ್ಕೋತಾ ಹೋಗ್ತಾರೆ. ಓಕೆ, ಸಮಿತಿಗಳು ಮಾಡ್ಕೋತಾರೆ. ಫೈನ್. ಸೊ ಇವ್ರೇನ್ ಮಾಡ್ತಾರೆ, ಗ್ರಾಮ ಪಂಚಾಯತಿ ಮತ್ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಏನೇನು ಯೋಜನೆ ಬೇಕು, ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅಂತ ಕ್ರೋಢೀಕರಿಸಿ ಒಂದು ಪ್ಲಾನ್ ಮಾಡಿ ಆ ಪ್ಲಾನ್ ಗಳನ್ನ ನಾವೇನ್ ಮಾಡ್ತಾರೆ, ಇವರು ನಮ್ಮ ಜಿಲ್ಲಾ ಪಂಚಾಯತಿಗೆ ಸಬ್ಮಿಟ್ ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ಎಷ್ಟು ದುಡ್ಡು ಬೇಕು, ಏನ್ ಬೇಕು, ಓಕೆ, ಅಲ್ಲಿಗೆ ಸಬ್ಮಿಟ್ ಮಾಡ್ತಾರೆ. ಇದು ಇದರ ಒಂದು ಮುಖ್ಯವಾದ ಕೆಲಸ. ಫೈನ್. ಇನ್ನು ನೆಕ್ಸ್ಟ್ ಸರ್, ಜಿಲ್ಲಾ ಪಂಚಾಯತ್ ಮೇನ್ ಟಾಪ್ಗೆ ಬಂದ್ರೆ, ಈ ಗ್ರಾಮ ಆಯ್ತು,
ನಮ್ಗೆ ತಾಲೂಕ್ ಆಯ್ತು, ಈಗ ಟಾಪ್ ಜಿಲ್ಲಾ ಪಂಚಾಯತ್ ಬರ್ತೀವಿ. ಜಿಲ್ಲಾ ಪಂಚಾಯತ್, ಈ ಜಿಲ್ಲಾ ಪಂಚಾಯತ್ಗೆ ಬಂದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಪಂಚಾಯತ್ ಇದ್ದೇ ಇರತ್ತೆ. ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ನೇರವಾಗಿ ಮತ್ತು ಪ್ರತ್ಯಕ್ಷವಾಗಿ ಆ ಜಿಲ್ಲೆಯ ಜನರಿಂದ ಆಯ್ಕೆ ಆಗ್ತಾರೆ. ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ನಮ್ಗೆ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಇರ್ತಾರೆ ಜಿಲ್ಲಾ ಪಂಚಾಯತ್ ಅಲ್ಲಿ. ವೆರಿ ಇಂಪಾರ್ಟೆಂಟ್. ಜನಸಂಖ್ಯೆ ಆಧಾರದ ಮೇಲೆ ಜಿಲ್ಲೆಗಳ ಪ್ರತಿನಿಧಿಗಳ ಸಂಖ್ಯೆ ವ್ಯತ್ಯಾಸ ಕಂಡು ಬರುತ್ತೆ. ಅಂದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 30,000 ಜನರಿಗೆ ಒಬ್ಬ ಪ್ರತಿನಿಧಿ ಇದ್ರೆ, ಕೊಡಗುನಲ್ಲಿ 15,000 ಜನಕ್ಕೆ ಪ್ರತಿನಿಧಿ ಇರ್ತದೆ, ಯಾಕೆ ಜನಸಂಖ್ಯೆ ಕಮ್ಮಿ ಅಲ್ಲಿ. ಇತರ ಜಿಲ್ಲೆಗಳು 40,000 ಜನಕ್ಕೆ ಒಬ್ಬ ಜನಸಂಖ್ಯೆ ಪ್ರತಿನಿಧಿ ಇರ್ತಾರೆ. ಹೆಂಗೆ ನಮ್ಗೆ ತಾಲೂಕು ಪಂಚಾಯತ್ ಅಲ್ಲಿ ನೋಡಿದ್ವಿ 10,000 ಜನಕ್ಕೆ ಒಬ್ಬ ಆದ್ರೆ, ಇಲ್ಲಿ ನಮ್ಗೆ ಏನಾಗುತ್ತೆ ಸರ್, 40,000 ಜನಕ್ಕೆ ಒಬ್ಬ. ಅಂದ್ರೆ ಒಂದಷ್ಟು ಬೇರೆ ಬೇರೆ ಜಿಲ್ಲೆಗಳಿಗೆ ತುಂಬಾ ಜನಸಂಖ್ಯೆ ಕಮ್ಮಿ ಇರೋರಿಗೆ 30,000 ಜನಕ್ಕೂ ಒಬ್ಬ, 15,000 ಜನಕ್ಕೂ ಒಬ್ಬ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೇವೆ. ಇಲ್ಲಿ ಎಗೇನ್ ಆಯ್ಕೆ ಮಾಡಿ ಬಂದ್ಮೇಲೆ ತಾಲೂಕು ಪಂಚಾಯತಿ ಅಧ್ಯಕ್ಷರು, ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಶಾಸಕರು, ಜಿಲ್ಲೆ ಲೋಕಸಭಾ ಸದಸ್ಯರು, ಜಿಲ್ಲಾ ಪಂಚಾಯತಿಗಳಲ್ಲಿ ಭಾಗವಹಿಸಿದ್ರೆ ಮತ ಕೂಡ ಚಲಾಯಿಸಬಹುದು. ಓಕೆ, ಜಿಲ್ಲಾ ಪಂಚಾಯತಿಗಳಲ್ಲಿ ಇಲ್ಲೂ ಕೂಡ ಮೀಸಲಾತಿ ಇದೆ. ಸೇಮ್ ಪರಿಷತ್ ಜಾತಿ ಪಂಗಡ ಸೇಮ್ ಮೀಸಲಾತಿ ಸರ್, ಎಲ್ಲಾ ಕಡೆ ಸೇಮ್ ಮೀಸಲಾತಿ ಅಪ್ಲೈ ಆಗಿದೆ. 15%, 3%, ಓಕೆ, 3/1 ಇಲ್ಲಿ 50% ಮೀರದಂತೆ ಇವರಿಗೆ, ಮಹಿಳೆಗೆ ಇವು ಮೂರಲ್ಲೂ ಸೇರಿ ಓಕೆ ಕೊಡ್ತಕ್ಕಂಥದ್ದು. ಇದು ಕೂಡ 5 ಅವಧಿ ಇರುತ್ತೆ. ಬಟ್ ಇಲ್ಲಿ ಮುಖ್ಯವಾಗಿ ಏನು ಅಂದ್ರೆ, ಇಲ್ಲೂ ಕೂಡ ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡ್ತಾರೆ. ಸೊ ಇಲ್ಲಿ ಆಯ್ಕೆ ಮಾಡಿ ಏನ್ ಮಾಡ್ತಾರಲ್ಲ, ಇದು ಕೂಡ ನಮ್ಗೆ ಮೀಸಲಾತಿ ಆಧಾರದ ಮೇಲೆ ನಡೆಯುತ್ತೆ. ಮತ್ತೆ ಇಲ್ಲೂ ಕೂಡ ಕನಿಷ್ಠ 2 ಸಭೆ ಸೇರ್ಲೇಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್, ಎಲ್ಲಾ ಕಡೆ 2, ಆದ್ರೆ ಗ್ರಾಮ ಸಭೆ ಬಿಟ್ಟು, ಗ್ರಾಮ ಸಭೆ ಬಿಟ್ಟು. ಓಕೆ, ಇಲ್ಲಿ ಏನೋ ಪ್ರಕೃತಿ ವಿಪೋಕ ಏನೋ ಒಂದ್ ಆಯ್ತು ಜಿಲ್ಲೆಯಲ್ಲಿ, ಎಮರ್ಜೆನ್ಸಿ ಫಂಡ್ ಕೊಡಬೇಕು, ಆಗ ಇವ್ರಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಇರುತ್ತಲ್ಲ 1 ಅನುದಾನ ಕೊಡಬಹುದು ಅಷ್ಟೇ, ಮ್ಯಾಕ್ಸಿಮಮ್ ಅಂದ್ರೆ. ಅದಕ್ಕಿಂತ ಜಾಸ್ತಿ ಕೊಡಕ್ಕಾಗಲ್ಲ. ಏಕೆನ್ ಇಲ್ಲೂ ಕೂಡ ನಮ್ಗೆ 5 ಸ್ಥಾಯಿ ಸಮಿತಿಗಳು ನೋಡಬಹುದು, ಹಣಕಾಸು ಸಮಿತಿ, ಬೇರೆ ಬೇರೆ ಸಮಿತಿಗಳನ್ನ ಮಾಡ್ಕೊಂಡಿರ್ತಾರೆ ಆ ಸದಸ್ಯರುಗಳು ಸೇರ್ಕೊಂಡು. ಸೊ ಇಲ್ಲಿ ಸಿಇಒ ರಾಜ್ಯ ಸರ್ಕಾರದ ನೇಮಕ ಆಗಿರ್ತಕ್ಕಂಥ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಿರ್ವಾಹಾಧಿಕಾರಿ ಅಂತ ಕರಿತೀವಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರಿತೀವಿ. ಸೊ ಇವ್ರು ಇಲ್ಲಿ ಇರ್ತಾರೆ, ಆಡಳಿತ ನೋಡ್ಕೊಳಕ್ಕೋಸ್ಕರ, ಸಿಗ್ನೇಚರ್ ಹಾಕಕ್ಕೋಸ್ಕರ, ಒಂದಷ್ಟು ಗೈಡ್ ಮಾಡಕ್ಕೋಸ್ಕರ ಇವರು ಇರ್ತಾರೆ. ಅಂದ್ರೆ KAS IAS ಅಧಿಕಾರಿಗಳು ಇರ್ತಾರೆ. ಎಗೇನ್ ಇಲ್ಲಿ ಜಿಲ್ಲಾ ಪಂಚಾಯತ್ ಸಭೆ ಚರ್ಚೆ ಎಲ್ಲ ನಡೆಸುತ್ತೆ. ಈ ಜಿಲ್ಲಾ ಪಂಚಾಯತ್ ಕಾರ್ಯ ಏನಂದ್ರೆ ಇಷ್ಟೇ, ಇಲ್ಲಿ ಏನ್ ಮಾಡುತ್ತೆ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರ ಜೊತೆ ತನ್ನ ಒಂದು ಇದನ್ನ ಏನೇನ್ ಬೇಕು, ಎಷ್ಟು ಬೇಕು, ಹಣಕಾಸು ಏನೋ ಏನನ್ನೋ ಅದನ್ನ ಕೊಡ್ತಕ್ಕಂಥದ್ದು. ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಗಳ ನಡುವೆ ಕೋಆರ್ಡಿನೇಷನ್ ಮಾಡ್ತಕ್ಕಂಥದ್ದು, ಇದು ಜಿಲ್ಲಾ ಪಂಚಾಯತಿ ಕಾರ್ಯ. ಇಲ್ಲಿ ಕೊಟ್ಟಿದೆ ನೋಡಿ, ಯೋಜನೆಗಳು, ಸರ್ಕಾರದ ಯೋಜನೆಗಳು, ಕಾರ್ಯಕ್ರಮ ಯಶಸ್ವಿ ಅನುಷ್ಠಾನಕ್ಕೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತ್ ನಡುವೆ ಪರಸ್ಪರ ನಂಬಿಕೆ, ವಿಶ್ವಾಸ, ಸಹಕಾರ ಭಾವನೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು. ಓಕೆ, ಈ ಕೆಲಸಗಳು ಮಾಡುತ್ತೆ. ಮತ್ತೆ ಪ್ಲಾನಿಂಗ್ ಎಲ್ಲ ಮಾಡಿ ಅದಕ್ಕೆ ದುಡ್ಡನ್ನ ರಿಲೀಸ್ ಮಾಡ್ತಕ್ಕಂಥದ್ದು. ಸೊ ಇದು ಜಿಲ್ಲಾ ಪಂಚಾಯತಿ ಅಂದ ತಕ್ಷಣ ಈ 3 ಸಿಸ್ಟಮ್ ಅಲ್ಲಿ ನಮ್ಗೆ ಈ 1, 2, 3 ಟೈರ್ ಸಿಸ್ಟಮ್ ಅಲ್ಲಿ ಮೇಲ್ಗಡೆನ ಒಂದು ಸಿಸ್ಟಮ್ ಇದೆ. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್. ಇದಿಷ್ಟು ಪ್ರಮುಖವಾಗಿ ನಾನು 73ನೇ ತಿದ್ದುಪಡಿ ಬಗ್ಗೆ ಡಿಸ್ಕಸ್ ಮಾಡಿ. ಇನ್ನು 74ನೇ ತಿದ್ದುಪಡಿ ನೋಡೋದಾದ್ರೆ, ಇದು ಅವಾಗಲೇ ಬಂತು ನಮ್ಮ 12ನೇ ಸೂಚಿ. ಓಕೆ, ಇಲ್ಲಿ 18 ವಿಷಯಗಳು ಇದರ ಅಡಿಗೆ ಬರುತ್ತೆ, 18 ಸಬ್ಜೆಕ್ಟ್ಸ್ ಈ ಅಡಿಲಿ ಬರುತ್ತೆ, ಸಬ್ಜೆಕ್ಟ್ಸ್ ಈ ಅಡಿಲಿ ಬರುತ್ತೆ. ಇಲ್ಲಿ 243 ಓ ಆಗಿತ್ತಲ್ಲ, ನೆಕ್ಸ್ಟ್ ಪಿ ಇಂದ 243 ಝಡ್ ಜಿ ವರೆಗೂ ವಿಧಿಗಳೇನಿದೆ ಸರ್, ಇದು ನಮ್ಮ ಒಂದು ನಗರ ಸ್ಥಳೀಯ ಸಂಸ್ಥೆಗಳ ಅಡಿಲಿ ಬರ್ತಕ್ಕಂಥ ವಿಧಿಗಳು, ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾ ನಾನು. ಓಕೆ, ಇಲ್ಲಿ ನೋಡಿ 243 ಪಿ ಇಂದ ಸ್ಟಾರ್ಟ್ ಆಗುತ್ತೆ. ಪಿ ಇಂದ ಕ್ಯೂ, ನಮ್ಮ ಪ್ರತಿಯೊಂದು ರಾಜ್ಯದಲ್ಲಿ ಯಾವ ಯಾವ ರಚನೆ ಆಗಬೇಕು, ನಗರ ಪಂಚಾಯತಿ ಅಂದ್ರು, ಮುನ್ಸಿಪಲ್ ಕೌನ್ಸಿಲ್, ನಗರ ಪಾಲಿಕೆ ಹೆಂಗಾಗತ್ತೆ ಅಂತ ಇದು ನಾನು ಹೇಳ್ತೀನಿ, ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆ, ಯಾವ ಇಲ್ಲಿ ನೋಡ್ಕೊಂಬಿಡಿ ಯಾವ ವಿಧಿ ಏನ್ ಬಗ್ಗೆ ಮಾತಾಡುತ್ತೆ ಅಂತ, ಇದ್ರ ಬಗ್ಗೆ ನಾನು ಜಾಸ್ತಿ ಡಿಸ್ಕಸ್ ಮಾಡಬೇಕು, ಯಾಕಂದ್ರೆ ಲಿಸ್ಟ್ ಇಲ್ಲೇ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಂಬಿಡಿ ಸ್ನೇಹಿತರು, ಪಾಸ್ ಮಾಡಿ ವಿಡಿಯೋ ನೋಡ್ಕೊಂಬಿಡಿ. ಯು 5 ಅಧಿಕಾರಾವಧಿ ಬಗ್ಗೆ ಮಾತಾಡುತ್ತೆ, 6 ಚುನಾವಣೆ ನಡೆಸಬೇಕು ಅಂತ ಹೇಳುತ್ತೆ, ಅಂದ್ರೆ ಯಾವಾಗ ವಿಸರ್ಜನೆ ಆದ್ರೆ. ಮತ್ತೆ 243 ಝಡ್ ಆಗಿರ್ಬೋದು, ಝಡ್ ಎ ಆಗಿರ್ಬೋದು, ಇದು ಮತದಾರ ಪಟ್ಟಿ ಬಗ್ಗೆ, ಲೆಕ್ಕ ಪರಿಶೋಧನಾ ಬಗ್ಗೆ. ಸೊ ಹೀಗೆ ಝಡ್ ಜಿ ತನಕ ಇದೆ, 243 ಝಡ್ ಜಿ ತನಕ ಇದೆ. ಅಂದ್ರೆ ತಕರಾರು ಅರ್ಜಿಯನ್ನು ರಾಜ್ಯ ಸರ್ಕಾರ ಸ್ಥಾಪಿಸಿದ ಅಧಿಕಾರದಲ್ಲಿ ಪ್ರಾಧಿಕಾರ ಪ್ರಶ್ನಿಸಬಹುದು. ಚುನಾವಣಾ ತಕರಾರು ಅರ್ಜಿಗಳನ್ನು ರಾಜ್ಯ ಸರ್ಕಾರ ಸ್ಥಾಪಿಸಿದ ಪ್ರಾಧಿಕಾರದಲ್ಲಿ ಪ್ರಶ್ನಿಸಬಹುದು. ಇದು ಲಾಸ್ಟ್ ಅದರ ವಿಧಿ. ಓಕೆ, ಇದು ನೋಡ್ಕೊಳ್ಳಿ, ಇದು ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ ಅದರ ನಗರ ಸ್ಥಳೀಯ ಸಂಸ್ಥೆಗಳು ಅಂದ ತಕ್ಷಣ ನಾನು ನಿಮ್ಗೆ ಹೇಳಿದೆ ಅಲ್ಲಿ ಪ್ರಮುಖವಾದ ಕಾರ್ಯ ಇಷ್ಟೇ ಸರ್. ನೀರು ನಗರದಲ್ಲಿ ನೈರ್ಮಲೀಕರಣ ಅಂದ್ರೆ ಏನೋ ಅಲ್ಲಿ ಕಸ ಇರ್ತಕ್ಕಂಥದ್ದು, ಮನರಂಜನೆ, ಅಲ್ಲಿ ಜನರ ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ಇದನ್ನೆಲ್ಲ ಸವಲತ್ತುಗಳನ್ನ ನೋಡ್ಕೊಳ್ತಕ್ಕಂಥದ್ದು ಕಾರ್ಪೊರೇಷನ್. ಸಿಟಿ ಅಂದ ತಕ್ಷಣ ಸಿಟಿಗೆ ಬಂದ ತಕ್ಷಣ ಇಲ್ಲಿ ನಾವು ನಗರ ಪಾಲಿಕೆ, ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ ಅಂತ ಮಾಡ್ತೀವಿ. ಪ್ರಮುಖ ನಗರಗಳಲ್ಲಿ ನಗರ ಪಾಲಿಕೆ, ಮಹಾನಗರ ಪಾಲಿಕೆ ನೋಡ್ತೀವಿ. ನಗರ ಪ್ರದೇಶ ಜಾಸ್ತಿ ಜನಸಂಖ್ಯೆ ಇಲ್ಲ ಅಂದ್ರೆ ಅದನ್ನ ನಗರ ಪಟ್ಟಣಗಳು ಅಂತ ಕರಿತೀವಿ, ಅಥವಾ ಪುರಸಭೆ ಅಂತ ಕರಿತೀವಿ.
ಓಕೆ ಪುರಸಭೆ ಅಂತ. ಮತ್ತೆ ದಂಡು ಅಥವಾ ದಂಡು ಪ್ರದೇಶ ಭಾಗ, ದಂಡು ಅಂದ ತಕ್ಷಣ ಕಂಟೋನ್ಮೆಂಟ್ ಬೋರ್ಡ್, ಇದ್ರ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಇದ್ರ ಬಗ್ಗೆ ಜಾಸ್ತಿ ಇವಾಗ ಡಿಸ್ಕಸ್ ಮಾಡಕ್ ಹೋಗಲ್ಲ, ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀನಿ ಸ್ನೇಹಿತರೆ. ಓಕೆ ದಂಡು ಪ್ರದೇಶ ಅಂತಂದ್ರೆ ಏನು ಅಂತ, ಇದು ಕೇಂದ್ರ ಸರ್ಕಾರ ಸ್ಥಾಪನೆ ಪಟ್ಟು ಅದರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ. ಸೊ ಇವಾಗ ನಾವು ನಗರ ಸ್ಥಳೀಯ ಸಂಸ್ಥೆಗಳ ಕಾರ್ಯಗಳೇನು ಅಂತ ನೋಡಿ, ಆಯವ್ಯಯ ಪಟ್ಟಿ ಬಜೆಟ್ ಮಾಡ್ತಾರೆ ಅಲ್ಲಿ. ಓಕೆ ಅಲ್ಲೂ ಕೂಡ ನಮ್ಗೆ ಜಿಲ್ಲಾ ಮಟ್ಟದಲ್ಲಿ ಬಜೆಟ್ಗಳು ನಡೀತಕ್ಕಂಥದ್ದು, ಉತ್ತಮ ನಗರ ಯೋಜನೆ ಅಲ್ಲೂ ಏನೇನ್ ಮಾಡ್ಬೇಕು, ರಸ್ತೆ ಸಾರಿಗೆ ನೀರು ಸರಬರಾಜು ಶಿಕ್ಷಣ ವಿದ್ಯುತ್ ಒಳಚರಂಡಿ ವ್ಯವಸ್ಥೆ ಘನ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಆಗಿರ್ಬೋದು, ಜನನ ಮರಣ ನೋಂದಣಿ, ಕ್ರೀಡಾಂಗಣ ಮನರಂಜನಾ ಮಂದಿರ, ಉದ್ಯಾನ ನಿರ್ಮಿಸ್ತಕ್ಕಂಥದ್ದು, ಕೊಳಗಿನ ನಿವಾಸಗಳ ಸೌಕರ್ಯ ಒದಗಿಸ್ತಕ್ಕಂಥದ್ದು, ಸೊ ಇವೆಲ್ಲ ಕೂಡ ಈ ಒಂದು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆಗ್ಬೇಕಂತದ್ದು. ಇನ್ನು ಈ ಸ್ಥಳೀಯ ಸಂಸ್ಥೆಗಳ ರಚನೆ ಬಗ್ಗೆ ನಾವು ನೋಡೋದಾದ್ರೆ ನಗರ ಪಾಲಿಕೆ ಅಂತ ಕರಿತೀವಿ. ಈಗ ನಗರ ಪಾಲಿಕೆ ಅಂದ ತಕ್ಷಣ ಎಗೇನ್ ಇಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಸರ್, ಈಗ ಫಾರ್ ಎಕ್ಸಾಂಪಲ್ ಒಂದು ನಗರದಲ್ಲಿ ಕಮ್ಮಿ ಜನಸಂಖ್ಯೆ, ಯಾವ್ದಾದ್ರು ಒಂದು ಕಮ್ಮಿ ನಗರ ತಗೊಳ್ಳಿ, ನಗರ ದೊಡ್ಡ ನಗರ ಮೈಸೂರು ಬೆಂಗಳೂರು ಬಿಟ್ಟು ಧಾರವಾಡ ಈ ಮಂಗಳೂರು ಇವೆಲ್ಲ ಬಿಟ್ಟು ಬೇರೆ ಬೇರೆ ಸಣ್ಣ ಪುಟ್ಟ ನಗರ ತಗೊಂಡ್ರೆ ಅಲ್ಲಿ 20,000 ದೊಳಗಿನ ಜನಸಂಖ್ಯೆ ಹೊಂದಿದ್ರೆ ಅದನ್ನ ಪಟ್ಟಣ ಅಂತ ಕರಿತೀವಿ, ನಗರ ಅನ್ನೋದು ಪಟ್ಟಣ ಅಂತ ಕರಿತೀವಿ. 50,000 to 3,00,000 ಇದ್ರೆ ಅದನ್ನ ನಗರ ಅಂತ ಕರಿತೀವಿ, ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಮಹಾನಗರ ಆತರನು ಕೂಡ ಕರಿತೀವಿ. ಸೊ ಇಲ್ಲಿ ಪಟ್ಟಣ ಆಡಳಿತ ವ್ಯವಸ್ಥೆ ಅಂದ್ರೆ ಇಲ್ಲಿರ್ತಕ್ಕಂಥ ಪಟ್ಟಣ ಆಡಳಿತ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದನ್ನ ಪುರಸಭೆ ಅಥವಾ ಪಟ್ಟಣ ಸಭೆ ಅಂತ ಕರಿತೀವಿ. ಇಲ್ಲಿಗೆ ನಾವು ಕೌನ್ಸಿಲರ್ಸ್ಗಳನ್ನ ಆಯ್ಕೆ ಮಾಡ್ತೀವಿ. ಪಟ್ಟಣ ಸಭೆ ಪುರಸಭೆಗೆ ಪ್ರತ್ಯಕ್ಷ ಮತದಾನ ಮೂಲಕ ಕೌನ್ಸಿಲರ್ಗಳು ಅಂತ ಹೇಳ್ತೀವಿ. ಓಕೆ ಕೌನ್ಸಿಲರ್ ಇಸ್ ಡಿಫ್ರೆಂಟ್. ಓಕೆ ಕೌನ್ಸಿಲರ್ ಇಸ್ ಡಿಫ್ರೆಂಟ್. ನಾವು ಪಟ್ಟಣ ಸಭೆ ಪುರಸಭೆಗಳಲ್ಲಿ ಆಯ್ಕೆ ಆಗಿದ್ರೆ ಕೌನ್ಸಿಲ್ ಅಂತ ಕರಿತೀವಿ, ನಗರಗಳಲ್ಲಿ ಆಯ್ಕೆ ಆದ್ರನ್ನ ಕೌನ್ಸಿಲ್ ಅಂತ ಕರೆ, ವಾರ್ಡ್ಗಳು ಅಂತ ಮಾಡ್ಕೊಂಡಿರ್ತೀವಿ. ಆ ವಾರ್ಡ್ಗಳಲ್ಲಿ ಆಯ್ಕೆ ಆಗಿ ಬರ್ತಾರಲ್ಲ ಅವ್ರನ್ನ ಕೌನ್ಸಿಲರ್ ಅಂತ ಕರೆ, ಏನಂತ ಕರಿತೀವಿ ಕಮೆಂಟ್ ಮಾಡಿ. ಓಕೆ ಈ ಪುರಸಭೆಯಲ್ಲಿ ಸಾಧಾರಣವಾಗಿ 23-27 ಸದಸ್ಯರು ಆಯ್ಕೆ ಆಗಿ ಬರ್ತಾರೆ ಪುರಸಭೆಯಲ್ಲಿ. ಈಗ ನಗರ ಪಾಲಿಕೆ ನಗರಸಭೆ ಅಂತ ಎಷ್ಟು 31-37 ಸದಸ್ಯರು ಆಯ್ಕೆ ಆಗಿ ಬರ್ತಾರೆ ಅಲ್ಲಿ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲೂ ಕೂಡ ಚುನಾವಣೆ ವಾರ್ಡ್ಗಳು ಅಂದ್ರೆ ಜನಸಂಖ್ಯೆ ಆಧಾರ ಮೇಲೆ ವಾರ್ಡ್ಗಳನ್ನಾಗಿ ಮಾಡ್ತೀವಿ, ವಾರ್ಡ್ಗಳಾಗಿ ಮಾಡ್ತೀವಿ ಜನಸಂಖ್ಯೆ ಆಧಾರ ಮೇಲೆ. ಸೊ ಆ ವಾರ್ಡ್ನ ಅಡಿಯಲ್ಲಿ ಏನಾಗ್ತಾರೆ ಇವರು ಜನಪ್ರತಿನಿಧಿಗಳು ಆಯ್ಕೆ ಆಗಿ ಬರ್ತಾರೆ. ಓಕೆ ಫೈನ್. ನೆಕ್ಸ್ಟ್ ಇಲ್ಲೂ ಕೂಡ ಈ ಒಂದು ನಗರ ಪಾಲಿಕೆಗಳಲ್ಲಿ ಏನಾಗುತ್ತೆ ಸ್ನೇಹಿತರೆ, ನಾಮನಿರ್ದೇಶ ಸದಸ್ಯರುಗಳು ಕೂಡ ಇರ್ತಾರೆ. ಹೆಂಗೆ ನಮ್ಗೆ ನಮ್ಮ ವಿಧಾನ ಮಂಡಳ ಆಗಿರ್ಬೋದು, ವಿಧಾನ ಮಂಡಳ ಅಲ್ಲೂ ಕೂಡ ನಾಮನಿರ್ದೇಶ ಸದಸ್ಯರು ನೋಡ್ತೀವಿ ರಾಜ್ಯಸಭೆಯಲ್ಲಿ, ಅಥವಾ ರಾಜ್ಯಸಭೆಯಲ್ಲಿ ನಮ್ಮ ಒಬ್ಬ ರಾಜ್ಯಪಾಲರು ಮಾಡ್ತಾರೆ. ಹಾಗೆ ಲೋಕಸಭೆ ನಮ್ಮ ಸಾರಿ ರಾಜ್ಯ ಪರಿಷತ್ನಲ್ಲಿ ರಾಜ್ಯಸಭೆಯಲ್ಲಿ ನಮ್ಮ ರಾಷ್ಟ್ರಪತಿಗಳು ಹೆಂಗ್ ಮಾಡ್ತಾರೆ ಹಾಗೆ ಇಲ್ಲೂ ಕೂಡ ಇರ್ತಾರೆ. ಓಕೆ ಇಲ್ಲಿ ಕೂಡ ನಮ್ಮ ವಿಧಾನಸಭಾ ಸದಸ್ಯರು ಆ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು, ವಿಧಾನ ಪರಿಷತ್ನ ಲೋಕಸಭಾ ಸದಸ್ಯರು ಮತ ಹಾಕುವ ಹಕ್ಕು ಮತ್ತೆ ಇಲ್ಲಿ ಡಿಸ್ಕಷನ್ ಭಾಗವಹಿಸಬಹುದು. ಇಲ್ಲೂ ಕೂಡ ಮೀಸಲಾತಿ ಕೂಡ ಇದೆ. ಅಗೇನ್ ಇಲ್ಲಿ ಸ್ಥಳೀಯ ಸಂಸ್ಥೆ ಅಧ್ಯಕ್ಷ ಉಪಾಧ್ಯಕ್ಷನ ಆ ಸಂಸ್ಥೆಗಳು ಮುಖ್ಯಸ್ಥರಾಗಿರ್ತಾರೆ. ಅಂದ್ರೆ ಮೇಯರ್ ಅಂತ ಏನ್ ಕರಿತೀವಿ, ಮೇಯರ್ ಉಪ ಮೇಯರ್ ಚುನಾವಣೆ ಇವೆಲ್ಲ ಈಗೆಲ್ಲ ನ್ಯೂಸ್ ಆಗ್ತಾ ಇದೀವಿ, ಮೈಸೂರಲ್ಲಾಯ್ತು ಕಲಬುರ್ಗಿಲಾಯ್ತು ಅಲ್ವಾ. ಸೊ ಇವೆಲ್ಲ ನೀವು ನೋಡಿರ್ತೀರ ಅಲ್ಲಿ ಚುನಾವಣೆ ಆದ್ಮೇಲೆ ಆ ಒಂದು ಯಾವುದು ಮೀಸಲಾತಿ ಆಧಾರದ ಮೇಲೆ ಮೇಯರ್ ಉಪ ಮೇಯರ್ ಆಯ್ಕೆ ಆಗಿ ಬರ್ತದೆ. ಸೊ ಇಲ್ಲಿ ಇದಿಷ್ಟು ಜೊತೆಗೆ ನಮಗೆ ಈ ಒಂದು ಕಾರ್ಪೊರೇಷನ್ ಅಡಿಯಲ್ಲಿ ಏನಾಗುತ್ತೆ ಸ್ಥಾಯಿ ಸಮಿತಿಗಳು ಇದ್ದೇ ಇರ್ತವೆ, ಸ್ಥಾಯಿ ಸಮಿತಿಗಳನ್ನ ಮಾಡ್ಕೋತಾ ಇರ್ತವೆ ಬೇರೆ ಬೇರೆ ಸಮಿತಿಗಳನ್ನ. ಮತ್ತೆ ಇಲ್ಲಿ ಚೀಫ್ ಆಫೀಸರ್ ಇರ್ತಾರೆ, ಮುಖ್ಯಾಧಿಕಾರಿ ಆಯುಕ್ತರು ಅಂತ ಏನ್ ಕರಿತೀವಿ, ಆಡಳಿತಾಧಿಕಾರಿ ಅಂತ ಅಂದ್ರೆ ನಮ್ಮ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು ಅವರು ಅಥವಾ ಕಮಿಷನರೇ ಆಗಿರ್ಬೋದು ಅವರು ಈ ಒಂದು ಕಾರ್ಪೊರೇಷನ್ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ಮಹಾನಗರ ಪಾಲಿಕೆ ಅದು 1976 ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಅನ್ವಯ ಮಾಡ್ತಾರೆ. ಇಲ್ಲಿ 200,000 ಹೆಚ್ಚು ಜನಸಂಖ್ಯೆ ಅಥವಾ 1,00,000 ಹೆಚ್ಚು ಆದಾಯ ಮಹಾನಗರ ಪಾಲಿಕೆಗಳನ್ನ ಮಾಡ್ತೀವಿ. ಇಲ್ಲಿ ಕಾರ್ಪೊರೇಟರ್ ಅಂತ ಕರಿತೀವಿ ಅಲ್ವಾ, ನಾನು ಅದನ್ನ ಹೇಳಿದ್ದು. ನಾವು ನಗರ ಪಾಲಿಕೆಗಳಲ್ಲಿ ಪಾಲಿಕೆ ಓಕೆ ಕಾರ್ಪೊರೇಷನ್ ಅಂದ ತಕ್ಷಣ ಕಾರ್ಪೊರೇಟರ್ ಅಂತ ಕರಿತೀವಿ, ಪುರಸಭೆಯಲ್ಲಿ ಕೌನ್ಸಿಲರ್ ಅಂತ ಕರಿತೀವಿ, ಇಲ್ಲಿ ಪುರಸಭೆಯಲ್ಲಿ ಓಕೆ. ಸೊ ಇವ್ರು ಕಾರ್ಪೊರೇಟರ್ ಆಗಿರ್ತಾರೆ. ಸೊ ಇಲ್ಲಿ ಪ್ರಮುಖವಾಗಿ ನೋಡಿದ್ರೆ ಸರ್ 30-100 ಇರುತ್ತೆ ಗಾತ್ರ ಜನಸಂಖ್ಯೆ ಆಧಾರಿತ ಸಾಧಾರಣವಾಗಿ ಪಾಲಿಕೆ ನೋಡಿ, ಪಾಲಿಕೆ ಅಂದ ತಕ್ಷಣ 30-100 30,000 to 100,000 ಇರುತ್ತೆ. ಇಲ್ಲಿ 7 ನಗರ ಬೃಹತ್ ಮಹಾನಗರ ಪಾಲಿಕೆ ನೋಡ್ಬೋದು, ಮೈಸೂರು, ಹುಬ್ಳಿ, ಧಾರವಾಡ, ಬಳ್ಳಾರಿ, ಬೆಳಗಾವಿ, ಗುಲ್ಬರ್ಗದವರೆಗೆ, ಮತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೂಡ ಇದರಲ್ಲಿ ನೋಡಬಹುದು. ಓಕೆ ಇನ್ನು ಬೆಂಗಳೂರಲ್ಲಂತೂ ನೋಡಿದ್ರೆ 198 ಹೆಚ್ಚು ಪಾಲಿಕೆ ಸದಸ್ಯರು ನಾವು ನೋಡ್ತೀವಿ. ಇಲ್ಲಿ ವಾರ್ಡ್ ಕಮಿಟಿಗಳು ಮಾಡ್ಕೋತಾರೆ, ಇದೆಲ್ಲ ತುಂಬಾ ಡೀಟೇಲ್ ಹೋಗೋದು ಬೇಡ, ಇಷ್ಟು ಮೇಲ್ ನಾವು ತಿಳ್ಕೊಂಡ್ರೆ ತುಂಬಾ ಡೀಟೇಲ್ ಆಗಿ ಏನೋ ಎಕ್ಸಾಂಪಲ್ ಕೇಳಕ್ಕೋಗಲ್ಲ, ಅಂದ್ರೆ ಹೆಂಗಿದೆ ಅಂತ ತಿಳ್ಕೊಂಡ್ರೆ ನಮ್ಗೆ ಅಷ್ಟು ಸಾಕು. ಫೈನ್. ಸೊ ಇಲ್ಲಿಗೆ ನಾನು ಈ ಒಂದು ಸ್ಥಳೀಯ ಸರ್ಕಾರ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.
ನಾ ಕಂಟೋನ್ಮೆಂಟ್ ಆಗ್ಲಿ ಪೋರ್ಟ್ ಪೋರ್ಟ್ ಟ್ರಸ್ಟ್ ಹೇಳಿದೆ. ಪೋರ್ಟ್ ಟ್ರಸ್ಟ್ ಅಂದ್ರೆ ಈಗ ನಮಗ್ ಗೊತ್ತಿದೆ ಮೇಜರ್ ಪೋರ್ಟ್ ಅಂತ ಕರಿತೀವಿ. ಮೇಜರ್ ದೊಡ್ಡ ದೊಡ್ಡ ಪೋರ್ಟ್ಗಳು ನಮ್ಮ ಕೇಂದ್ರ ಸರ್ಕಾರದ ಅಡಿಗೆ ಬರುತ್ತೆ ಅಲ್ವಾ. ಇನ್ನು ಮೈನರ್ ಪೋರ್ಟ್, ಮೈನರ್ ಪೋರ್ಟ್ ಅಲ್ಲಿ ನಮ್ಗೆ ರಾಜ್ಯ ಸರ್ಕಾರ ಅದಿಲ್ ಬರುತ್ತೆ. ಇಲ್ಲೂ ಕೂಡ ಪೋರ್ಟ್ ಟ್ರಸ್ಟ್ ಗಳಂದ್ರೆ ಆ ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವರ ಯೋಗಕ್ಷೇಮ, ಸೊ ಅವರೇ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಏನೇನ್ ಬೇಕೋ ಅದನ್ನ ಅವರು ಸಲ್ಲಿಸ್ತಾರೆ. ಅಂದ್ರೆ ಅದನ್ನು ಕೂಡ ಒಂದ್ ರೀತಿ ಅಲ್ಲಿ ಬಂದರುಗಳಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಬೇರೆ ಇರುತ್ತೆ, ಅವರ ಕಾರ್ಯಗಳು ಬರುತ್ತೆ. ಸೊ ಅವರ ಏಳಿಗೆಗೋಸ್ಕರ ದುಡಿತಕ್ಕಂಥದ್ದು. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ. ಓಕೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ಇದೆ. ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಪಾರ್ಟ್. ನಮ್ಮ ನೆಕ್ಸ್ಟ್ ಪಾರ್ಟ್ ಬಂದು ನಮಗೆ Part-6, ಇದು ಈ ಒಂದು ಸಂಪೂರ್ಣ ಭಾರತ ಸಂವಿಧಾನ Part-6 ವಿಡಿಯೋ ಮಾತ್ರ ಮರಿಬೇಡಿ. ಅಲ್ಲಿ ಸಂವಿಧಾನಿಕ ಅಸಂವಿಧಾನಿಕ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬಾಡಿ, ನಾನ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಬಗ್ಗೆ, ಅಸಂವಿಧಾನಿಕ ಸಂಸ್ಥೆ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಜೊತೆಗೆ ನಮ್ಮ ಒಂದು ಏನು ಪಕ್ಷಾಂತರ ನಿಷೇಧ ಕಾಯ್ದೆ ಇದೆ, ಪಕ್ಷಾಂತರ ನಿಷೇಧ ಕಾಯ್ದೆ ಅದನ್ನ ಡಿಸ್ಕಸ್ ಮಾಡ್ತೇನೆ. ಓಕೆ, ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿಲ್ಲ ಅಂದ್ರೆ ಶೇರ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೇನೆ. ನಮಸ್ಕಾರ ಸರ್.